विश्य ममच मं प्रसुप्ताजीविखिलशक्तिधरस्वधाना अन्या हस्तचरणश्रवण्वगादीन प्राणन्नमो भगवते पुरुषा तोभ्यम यर्ण पदवाक्यागद्यप्यस्वू वाचि नर्तयत क्षिप्र मेधा देवी सरस्वती वाचालं पंगु रंघयते गिरीं यत्कृपा तमहं वन्दे परमानन्दमाधवं नारायणः परोव्यक्तादण्डमव्यक्तसम्भवम् अण्डस्यान्तस्त्मे लोकाः सप्तद्वीपा च मेदिनि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात् ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಹಿರಿಯರೇ ನಿನ್ನೆ ದಿವಸ ನಾವು ಆರನೆಯ ಶ್ಲೋಕದ ತಾತ್ಪರ್ಯವನ್ನು ನೋಡಿದ್ದೇವೆ ಆದರೆ ಈ ಐದನೆಯ ಶ್ಲೋಕದಲ್ಲಿ ಒಂದು ಸಣ್ಣ ವಿಷಯವನ್ನು ನಾನು ಹೇಳಬೇಕಾದದ್ದು ಉಳಿದಿತ್ತು ಹಾಗಾಗಿ ಅದನ್ನು ಹೇಳಿ ಮತ್ತೆ ಇಂದಿನ ವಿಷಯಕ್ಕೆ ನಾನು ಬರ್ತೇನೆ ನೇರವಾಗಿ ಬಹೂನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನೇಹಂ ವೇದ ಸರ್ವಾಣಿ ನತ್ವ ವೇತ್ಥ ಪರಂತಪ ಇದರ ವಿವರಣೆಯೆಲ್ಲ ನಾನು ಮಾಡಿದ್ದೇನೆ ಆದರೆ ಒಂದು ವಿಷಯವನ್ನು ಹೇಳಬೇಕು ಅರ್ಜುನನಿಗೂ ಕೃಷ್ಣನಿಗೂ ಇಲ್ಲಿ ಮುಖ್ಯವಾಗಿ ಎರಡು ವ್ಯತ್ಯಾಸಗಳಿವೆ ಅನ್ನೋದು ವ್ಯಾಖ್ಯಾನಕಾರರ ಅಭಿಪ್ರಾಯ ಏನು ವ್ಯತ್ಯಾಸ ಅಂದರೆ ಅರ್ಜುನ ತನ್ನ ಪೂರ್ವ ಜನ್ಮಗಳನ್ನೆಲ್ಲವನ್ನೂ ಸಹ ಮರೆತಿದ್ದಾನೆ ಅಂದರೆ ಅವನಿಗೆ ಅವನ ಜನ್ಮಗಳೆಲ್ಲ ಮರೆತು ಹೋಗಿವೆ ಹಾಗೆ ಮರೆಯುವುದಕ್ಕೆ ಕಾರಣ ಏನು ಅಂದರೆ ಅವನು ಮಾಡಿದಂತಹ ಪಾಪ ಅಥವಾ ಪುಣ್ಯಗಳು ಆದರೆ ಕೃಷ್ಣನಿಗೆ ಹಿಂದಿನ ಎಲ್ಲ ಜನ್ಮಗಳ ನೆನಪುಗಳೂ ಸಹ ಹಾಗೆ ಉಳಿದುಕೊಂಡಿವೆ ಹಾಗೆ ಮರೆಯದೇ ಇರುವುದಕ್ಕೆ ಕಾರಣ ಏನು ಅಂದರೆ ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಹಾಗಾದದ್ರಿಂದ ಅವನಿಗೆ ಈ ಮರೆವು ಎನ್ನುವುದು ಇಲ್ಲ ಇಲ್ಲಿ ಆಚಾರ್ಯ ಶಂಕರರು ಒಂದು ಮಾತನ್ನವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಏನು ಅಂದರೆ ಯಾಕೆ ಕೃಷ್ಣನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವತ್ವಾತ್ ಅನಾವರಣ ಜ್ಞಾನಶಕ್ತಿ ಇದು ಭಾಷ್ಯದ ಪಂಕ್ತಿ ಅಂದರೆ ಅರ್ಜುನನ ಆ ಸಹಜವಾದ ಜ್ಞಾನ ಪಾಪ ಪುಣ್ಯಗಳಿಂದ ಅದು ಆವೃತವಾಗಿದೆ ಅಂದರೆ ಅವನ ಜ್ಞಾನದ ಮೇಲೆ ಆವರಣ ಇದೆ ಕೃಷ್ಣನ ಜ್ಞಾನ ಅದು ಪಾಪ ಪುಣ್ಯಗಳಿಂದ ಮುಕ್ತವಾದದ್ರಿಂದ ಅದು ಯಾವುದರಿಂದಲೂ ಆವೃತವಾಗಲಿಲ್ಲ ಹಾಗಾಗಿ ಕೃಷ್ಣನದು ಅದು ಅನಾವೃತವಾದದ್ದು ಹಾಗಾಗಿ ಅವನಿಗೆ ಎಲ್ಲ ನೆನಪುಗಳು ಸಹ ಹಾಗೆಯೇ ಉಳಿದುಕೊಂಡಿವೆ ಅಲ್ಲಿಗೇನು ಹೇಳ್ದಂಗಾಯಿತು ಅಂದರೆ ಅರ್ಜುನನ ಜನ್ಮ ಅದು ಕರ್ಮಪ್ರಾಪ್ತವಾದದ್ದು ಕೃಷ್ಣನದು ಕರ್ಮಪ್ರಾಪ್ತವಾದಂಥ ಜನ್ಮ ಅಲ್ಲ ಹಾಗಿದ್ದರೆ ಅದು ಎಂಥ ಜನ್ಮ ಅಂದರೆ ಅದು ಲೀಲಾ ಜನ್ಮ ಅಂತ ಅದನ್ನೇ ಲೀಲಾ ಅವತಾರ ಅಂತ ಕರಿತಾರೆ ಲೀಲಾವತಾರ ಅಂತ ಅದು ಸಹಜವಾಗಿ ಅವನ ಇಚ್ಛೆಗೆ ತಕ್ಕ ಹಾಗೆ ಆಗುವಂಥದ್ದು ನಮ್ಮ ಜನ್ಮ ನಮ್ಮ ಇಚ್ಛೆಗೆ ತಕ್ಕ ಹಾಗೆ ಆಗುವುದಲ್ಲ ಹಾಗಾಗಿಯೇ ಮರಣವೂ ಸಹ ನಮ್ಮ ಇಚ್ಛೆಗೆ ತಕ್ಕ ಹಾಗೆ ಆಗುವುದಿಲ್ಲ ಹೀಗೆ ಲೀಲಾವತಾರವಾದ್ದರಿಂದ ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ನಮ್ಮಂತಹ ಈ ದುಃಖವೂ ಸಹ ಇಲ್ಲ ನಮ್ಮ ತರಹದ ಅವನಿಗೆ ವಿಷಯಾನಂದವೂ ಇಲ್ಲ ನಮಗೆ ಆನಂದ ಸಂತೋಷ ಆಗತ್ತೆ ಅಂತಂದರೆ ಅದು ಸಹಜವಾದದಕ್ಕಿಂತ ಯಾವುದೋ ಒಂದು ವಿಷಯದಿಂದ ವಸ್ತುವಿನಿಂದ ಬಂದದ್ದೇ ಆಗಿರ್ತದೆ ಹಾಗಾಗಿ ನಮ್ಮ ಆನಂದ ಅದು ವಿಷಯದಿಂದ ಬಂದಂಥ ಆನಂದ ಆಗಿರುತ್ತದೆ ದುಃಖವೂ ಸಹ ವಿಷಯ ಮೂಲೆಯಿಂದ ಬಂದಂಥದ್ದು ಆಗಿರುತ್ತದೆ ಹಾಗಾಗಿ ಕೃಷ್ಣನದು ಹೀಗೆ ಇದ್ದದ್ದು ಅಲ್ಲ ಅದು ವಿಷಯಾನಂದದಿಂದ ದೂರ ಸರಿದಂಥದ್ದು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಉದಾಹರಿಸಿ ಇನ್ನು ಸ್ಪಷ್ಟಪಡಿಸ್ತೇನೆ ಇದನ್ನು ಭಾಗವತದಲ್ಲಿ ನರಸಿಂಹ ಅವತಾರದ ಕಥೆ ನಿಮಗೆಲ್ಲರಿಗೂ ಗೊತ್ತು ನರಸಿಂಹ ನರಸಿಂಹನಾಗಿ ಭಗವಂತ ಅವತರಿಸಿದ ಯಾಕೆ ಅವತರಿಸಿದ ಅಂದರೆ ಹಾಗೆ ಅವತರಿಸುವುದಕ್ಕೆ ಕಾರಣ ಪ್ರಲ್ಹಾದನ ಪುಣ್ಯ ವಿಶೇಷ ಮತ್ತು ಅವನಪ್ಪನಾದಂಥ ಹಿರಣ್ಯಕಶಪನ ಪಾಪವಿಶೇಷ ಇದು ಎರಡರಿಂದಾಗಿ ಆತ ನರಸಿಂಹ ಅವತಾರವನ್ನು ಎತ್ತಿದ ನರಸಿಂಹ ಅವತಾರವನ್ನು ಎತ್ತಿದಂಥ ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಹಾಗಾಗಿಯೇ ನೋಡಿ ನರಸಿಂಹ ಅವತರಿಸಿ ಬಂದಾಗ ನರಸಿಂಹನಾಗಿ ಬಂದಾಗ ಪ್ರಹ್ಲಾದನಿಗೆ ಸಂತೋಷವಾಯಿತು ಅವನಪ್ಪನಾದಂಥ ಹಿರಣ್ಯಕ್ಕೆ ಶುಪಿಗೆ ದುಃಖವಾಯಿತು ಆದರೆ ನರಸಿಂಹನಿಗೆ ಏನಾಯಿತು ಅಂದರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂದರೆ ಭಗವಂತನ ಆನಂದ ಎನ್ನುವಂಥದ್ದು ಅದು ಸಹಜವಾದದ್ದೇ ಅಷ್ಟೇ ಹೊರ್ತುನೂ ವಿಷಯದಿಂದ ಬರುವಂತಹ ಆನಂದ ಅಲ್ಲ ಹಾಗಾಗಿ ಅವನಿಗೆ ಆ ತಾನು ನರಸಿಂಹನಾಗಿ ಅಯ್ಯೋ ಇಷ್ಟು ಅರ್ಧ ಪ್ರಾಣಿ ಶರೀರ ಮತ್ತು ಇಲ್ಲಿಂದ ಕೆಳಕ್ಕೆ ಮನುಷ್ಯರ ಶರೀರ ಈ ವಿಚಿತ್ರವಾದಂಥ ದೇಹವನ್ನು ಧಾರಣೆ ಮಾಡಿ ಬರುವಾಗ ಆಯ್ತಲ್ಲ ಅಂತ ಅವನಿಗೆ ದುಃಖವೂ ಇಲ್ಲ ಅವತಾರವನ್ನು ಕುಡುವಿ ಹಾಕಿದ ಮೇಲೆ ಸಂತೋಷವೂ ಇಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಬಹೂನಿ ಮೇ ವ್ಯತೀತಾನ ತವಚಾರ್ಜುನ ತಾನಹಂ ವೇದ ಸರ್ವಾಣಿ ನತ್ವಂ ನ ಪರಂತಪ ಈ ಶ್ಲೋಕದ ವಿವರಣೆ ಇಲ್ಲಿಗಾಯಿತು ಅಂತ ಅಂದ್ಕೊಂಡು ಮತ್ತೆ ಆರನೆಯ ಶ್ಲೋಕ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಮೀಶ್ವರೋ ಸನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಯ ಅರ್ಜುನ ವಾಸ್ತವಿಕವಾಗಿ ನಾನು ಅಜ ಅಜ ಅಂದರೆ ಜನ್ಮ ಇಲ್ಲದೇ ಇರುವವನು ಅಂತ ಅರ್ಥ ದಯವಿಟ್ಟು ಅಜ ಅನ್ನೋದಕ್ಕೆ ಕೆಳಗೆ ಜೋಗತ್ ಕೊಟ್ಬಿಟ್ಬಿಡಿ ಅವಾಗ ಅಜ್ಜ ಅಂತ ಆಗ್ಬಿಡುತ್ತೆ ಅಜ ಅಂದರೆ ಜನ್ಮ ಇಲ್ಲದೇ ಇರುವವನು ಅಂತ ಅರ್ಥ ಇನ್ನು ಬೇರೆ ಅರ್ಥಗಳು ಸಹ ಇವೆ ಮೇಕೆ ಎನ್ನುವಂಥ ಉಂಟು ಅದು ಬೇರೆ ಈ ಸಂದರ್ಭಕ್ಕೆ ಇಲ್ಲಿ ಅಜ ಅಂದರೆ ಜನ್ಮ ಇಲ್ಲದೆ ಇರುವವನು ನಾನು ಅಜ ಅಂದರೆ ಜನ್ಮರಹಿತ ಅಂತ ಅರ್ಥ ಆದ್ದರಿಂದಲೇ ನಾನು ಮರಣರಹಿತನೂ ಹೌದು ಮತ್ತೆ ಈ ಭೂತಗಳಿಗೆ ನಾನು ಈಶ್ವರನೂ ಹೌದು ಈಶ್ವರ ಅಂದರೆ ಮತ್ತೆ ಪುನಃ ಪಾರ್ವತಿಯ ಪತಿಯಾದ ಈಶ್ವರ ಅಂತ ಅರ್ಥ ಅಲ್ಲ ಈಶ್ವರ ಅಂದರೆ ಈಶನಶೀಲ ಎಲ್ಲರನ್ನೂ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥವನು ಆದರೆ ಅವನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಇನ್ನೊಂದು ಶಕ್ತಿ ಇಲ್ಲದೇ ಇರುವುದಕ್ಕೆ ಈಶ್ವರ ಅಂತ ಕರೀತಾರೆ ಈಶ್ವರ ನನ್ನ ಮಾಯೆಯನ್ನು ಆಶ್ರಯಿಸಿಕೊಂಡು ಅಂದರೆ ಅದನ್ನು ನನ್ನ ಹಿಡಿತದಲ್ಲಿ ಇರಿಸಿಕೊಂಡು ನಾನು ಹುಟ್ಟಿದಂತೆ ತೋರುತ್ತೇನೆ ಅಂತ ಇದಿಷ್ಟು ಶ್ಲೋಕದ ಅರ್ಥ ನಿನ್ನೆ ಹೇಳಿದ್ದೆ ನಾನು ಇದನ್ನು ಇದರ ವಿವರಣೆಯ ಭಾಗದಿಂದ ನಾನು ಮುಂದುವರಿಸಬೇಕು ಇಲ್ಲೊಂದು ಶಬ್ದ ಉಂಟು ಶ್ಲೋಕದಲ್ಲಿ ಏನು ಅಂದರೆ ಅವ್ಯಯಾತ್ಮ ಅಂತ ಒಂದು ಶಬ್ದ ಉಂಟು ಬಹಳಷ್ಟು ಜನ ಪುಸ್ತಕ ಇಟ್ಕೊಂಡಿದ್ದೀರಿ ಆದ್ದರಿಂದ ನಾನು ನೇರ ಹಾಗೆ ಹೇಳ್ತಾ ಇದ್ದೇನೆ ಅವ್ಯಯಾತ್ಮ ಅನ್ನೋದಕ್ಕೆ ಏನು ಅಂದರೆ ಇದಕ್ಕೆ ಆಚಾರ್ಯ ಶಂಕರವರು ಭಾಷೆಯಲ್ಲಿ ವಿವರಣೆಯನ್ನು ಕೊಡ್ತಾರೆ ಅಕ್ಷೀಣ ಜ್ಞಾನಶಕ್ತಿ ಸ್ವಭಾವೋಪಿ ಸನ್ ಅಂತ ವಿವರಣೆ ಕೊಡ್ತಾರೆ ಅಂದರೆ ನಮ್ಮಂಥವರ ಜ್ಞಾನ ಎಲ್ಲ ಅದು ಹ್ರಾಸವಾಗ್ತದೆ ಕಳೆದು ಹೋಗ್ತದೆ ಕುಂಠಿತವಾಗ್ತದೆ ಕ್ಷಯವಾಗ್ತದೆ ಆದರೆ ಕೃಷ್ಣನದು ಅಂದರೆ ಪರಮಾತ್ಮನದು ಹೇಗಿರ್ತದೆ ಅಂದರೆ ಅದು ಆ ಜ್ಞಾನಶಕ್ತಿ ಎಂದೂ ಸಹ ಕ್ಷೀಣವಾಗುವುದಿಲ್ಲ ಕ್ಷೀಣವಾಗದೇ ಇರುವಂತಹ ಆ ಅವನು ಅಂದರೆ ಅವನ ಜ್ಞಾನ ಹಾಗೆ ಉಂಟು ಅಷ್ಟಾದಮೇಲೆ ಮತ್ತೆ ಇಲ್ಲೊಂದು ಶಬ್ದ ಉಂಟು ಸಂಭವಾಮಿ ಅಂತ ಸಂಭವಾಮಿ ಅನ್ನೋದಕ್ಕೆ ಅರ್ಥ ನಾನು ಹುಟ್ಟುತ್ತೇನೆ ಅಂತ ಅರ್ಥ ಅದಕ್ಕೆ ವಿವರಣೆ ಏನು ಅಂದರೆ ಸಂಭವಾಮಿ ಅಂದರೆ ದೇಹವಾನ್ ಇವ ಭವಾಮಿ ದೇಹವನ್ನು ಹೊತ್ತು ಬಂದವನಂತೆ ನಾನಿರ್ತೇನೆ ಎಲ್ಲೆಲ್ಲಿ ಅಂತೆ ಅಂತ ಹೇಳ್ತೇವೋ ಅದು ಸುಳ್ಳು ಅಂತ ಅರ್ಥ ಹಾಗಿಲ್ಲ ಅಂತ ಅರ್ಥ ಈಗ ನೋಡಿ ರಾಮ ಮತ್ತು ಕೃಷ್ಣ ಇಬ್ಬರಿದ್ದಾರೆ ನಮ್ಮ ಮುಂದೆ ಅಂತ ಅಂದ್ಕೊಳ್ಳೋಣ ಅಥವಾ ಇನ್ನು ಸುಲಭವಾದ ಉದಾಹರಣೆ ಕೊಡ್ತೇನೆ ಈ ಪೆಟ್ಟಿಗೆ ಈ ಗ್ಲಾಸಿನಂತೆ ಇದೆ ಅಂತ ಹೇಳಿದರೆ ಇದು ಅದು ಎರಡು ಬೇರೆ ಇದು ಅದೇ ಅಲ್ಲ ಅಂತಲೇ ಅರ್ಥ ಅಲ್ವಾ ಹಾಗೆಯೇ ಈ ಪುಸ್ತಕ ಆ ಪುಸ್ತಕದಂತೆ ಇದೆ ಅಂತಂದರೆ ಇದು ಅದು ಎರಡು ಬೇರೆ ಇದು ಅದೇ ಅಲ್ಲ ಹಾಗಾಗಿ ದೇಹವಾನ್ ಇವ ಅಂದರೆ ನಿಜವಾದ ದೇಹ ಅಲ್ಲ ಅದೊಂದು ಕೇವಲ ದೇಹದಂತೆ ತೋರುವಂಥ ಒಂದು ಆಕಾರ ಅಂತ ಅದಕ್ಕೋಸ್ಕರ ಅವರು ಭಾಷೆ ಬರೀತಾರೆ ಜಾತ ಇವ ಹುಟ್ಟಿದಂತೆ ತೋರ್ತೇನೆ ನಾನು ಹುಟ್ಟೋದೇ ಇಲ್ಲ ಯಾಕೆ ಅಂದರೆ ಸಾವ್ ಸಾವಿದ್ದವನಿಗೆ ಹುಟ್ಟು ಸಾಯದೆ ಇದ್ದವನಿಗೆ ಮತ್ತು ಹುಟ್ಟು ಹೇಗೆ ಹಾಗಾಗಿ ದೇಹವಾನ್ ಇವ ಜಾತ ಇವ ಅಂದರೆ ಪರಮಾರ್ಥತಃ ನಿಜವಾಗಿ ನನಗೆ ದೇಹವೂ ಇಲ್ಲ ನಾನು ಹುಟ್ಟೋದೂ ಇಲ್ಲ ಹುಟ್ಟದೇ ಇರುವುದರಿಂದ ನನಗೆ ದೇಹವೂ ಸಹ ಇಲ್ಲ ಇಷ್ಟು ಇದರ ವಿವರಣೆ ಈಗ ಅರ್ಜುನ ಇಲ್ಲೊಂದು ಪ್ರಶ್ನೆಯಿಂದ ಏನು ಅಂದರೆ ಮಧುಸೂದನ ಸರಸ್ವತಿಗಳು ಈ ಶ್ಲೋಕಗಳಿಗೆ ಸಾಕಷ್ಟು ಒಳಕ್ಕೆ ಹೋಗಿ ಮಧ್ಯಮಧ್ಯೆ ಮಧ್ಯ ಒಂದೊಂದೇ ಪ್ರಶ್ನೆಯನ್ನು ನಮ್ಮ ಮಟ್ಟಕ್ಕೆ ನಿಲುಕುವ ಹಾಗೆ ಪ್ರಶ್ನೆ ಮಾಡಿ ಅವರು ತೋರಿಸ್ಕೊಡ್ತಾರೆ ಶ್ಲೋಕವನ್ನು ಬಿಡಿಸಿ ತೋರಿಸ್ತಾರೆ ಏನು ಹೇಳ್ತಾರೆ ಅಂದರೆ ಅರ್ಜುನನ ಪ್ರಶ್ನೆ ಹೀಗಿದೆ ಕೃಷ್ಣ ನಿನಗೆ ವಾಸ್ತವಿಕವಾಗಿ ಈ ಜನ್ಮ ಮತ್ತು ಮರಣಾದಿ ವಿಕಾರಗಳು ವಿಕಾರ ಅಂದರೆ ಬದಲಾವಣೆ ಹುಟ್ಟುವುದು ಸಹ ಒಂದು ಬದಲಾವಣೆ ಸಾಯುವುದು ಸಹ ಒಂದು ಬದಲಾವಣೆ ಹಾಗಾಗಿ ಈ ವಿಕಾರಗಳು ನಿನಗೆ ಇಲ್ಲ ಮತ್ತು ಈಶ್ವರನಾದಂಥ ನಿನಗೆ ಈ ವಾಸ್ತವಿಕವಾಗಿ ಹುಟ್ಟು ಮತ್ತು ಮರಣಗಳು ಇಲ್ಲದೆ ಇದ್ದ ಮೇಲೆ ಈ ದೇಹಧಾರಣೆ ನಿನಗೆ ಹೇಗೆ ಸಂಭವಿಸ್ತದೆ ಅಂತ ಪ್ರಶ್ನೆ ಹುಟ್ಟು ಸಾವು ಇದ್ದವರಿಗಲ್ವ ದೇಹ ಹುಟ್ಟು ಇಲ್ಲ ಸಾವು ಇಲ್ಲ ಅಂತಾದಮೇಲೆ ನಿನಗೆ ಈ ದೇಹ ಹೇಗೆ ಬರ್ತದೆ ಅದಕ್ಕೆ ಉತ್ತರ ಅದೇ ಶ್ಲೋಕ ಇದೇ ಶ್ಲೋಕದಲ್ಲಿ ಉಂಟು ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಅಂತ ಏನು ಅಂದರೆ ಅರ್ಜುನ ವಾಸ್ತವಿಕವಾಗಿ ನಾನು ಜನನ ಮತ್ತು ಮರಣಗಳು ಇಲ್ಲದೇ ಇರುವವನು ಆದರೂ ಸಹ ನನಗೊಂದು ಉಪಾಧಿ ಇದೆ ಉಪಾಧಿ ಅಂದರೆ ಅತ್ಯಂತ ದೊಡ್ಡದಾದಂತಹ ವಸ್ತುವನ್ನು ಅದರಿಂದ ಬೇರ್ಪಡಿಸಿ ತೋರಿಸುವಂಥ ಒಂದು ಸಾಧನ ನನಗೊಂದು ಉಪಾಧಿ ಉಂಟು ಇಂಥ ಒಂದು ಅನಿರ್ವಚನೀಯವಾದಂಥ ಶಕ್ತಿ ಉಂಟು ನನಗೆ ಅದು ನನ್ನ ಉಪಾಧಿ ಆ ಉಪಾಧಿ ಹೇಗಿದೆ ಅಂದರೆ ಅದು ಬಹಳ ವಿಚಿತ್ರವಾದಂಥ ಶಕ್ತಿಗಳಿಂದ ಕೂಡಿದೆ ಹಾಗಾಗಿ ಅದು ಹೀಗೆ ಅಂತ ವಚನದಿಂದ ಮಾತಿನಿಂದ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಶಾಸ್ತ್ರಕಾರರು ಅದನ್ನು ಅನಿರ್ವಚನೀಯ ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವುದು ಅಂತ ಕರೀತಾರೆ ಅದು ಎಂಥದ್ದು ಅಂದರೆ ಅಘಟಿತ ಘಟನಾ ಪಟೀಯಸಿ ಯಾವ್ಯಾವುದು ಸಂಭವಿಸುವುದಿಲ್ಲವೋ ಅದೆಲ್ಲವನ್ನೂ ಸಂಭವಿಸುವಂತೆ ಮಾಡ್ತದೆ ಅದು ಲೋಕದ ಉದಾಹರಣೆ ಅಲ್ಲಿ ಕೆಲಸ ಮಾಡುವುದಿಲ್ಲ ಅಘಟಿತ ಘಟನಾ ಪಟೀಯಸೆ ಮತ್ತು ಈ ಶಕ್ತಿ ಹೇಗಿದೆ ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದೆ ಹಾಗಾಗಿ ಇದನ್ನು ತ್ರಿಗುಣಾತ್ಮಿಕ ಅಂತಲೂ ಕರೀತಾರೆ ಮತ್ತು ನನ್ನ ಈ ಶಕ್ತಿ ಇದನ್ನೇ ಶಾಸ್ತ್ರಕಾರರು ಮಾಯೆ ಅಂತ ಕರೀತಾರೆ ಇದು ಏನೆಲ್ಲವನ್ನೂ ಮಾಡುತ್ತೆ ಏನೆಲ್ಲವನ್ನು ಮಾಡುತ್ತೆ ಅಂದರೆ ಆ ಮಾಯೆಗೆ ಒಳಗಾದವನಿಗೆ ತನ್ನ ಸಂಪೂರ್ಣ ಮರೆವು ಬಂದುಬಿಡುತ್ತೆ ತನಗೆ ಹಾಗಾಗಿ ತಾನು ಮಾಯೆಗೆ ಒಳಗಾಗಿದ್ದೇನೆ ಅನ್ನೋದು ಸಹ ಗೊತ್ತಾಗೋದಿಲ್ಲ ಅವನಿಗೆ ಹೀಗೆ ಈ ನನ್ನ ಮಾಯೆಯ ಪ್ರಕೃತಿಯಿಂದ ನಾನು ಜನ್ಮ ಎತ್ತಿದವನಂತೆ ಹುಟ್ಟಿದವನಂತೆ ತೋರ್ತೇನೆ ನನ್ನ ಮಾಯೆಯಿಂದಾಗಿ ಆದರೆ ವಾಸ್ತವಿಕವಾಗಿ ನಾನು ಹುಟ್ಟೋದಿಲ್ಲ ಸಾಯೋದಿಲ್ಲ ಅಂದರೆ ನನ್ನ ಚೂರು ವಿವರಣೆ ಇದಕ್ಕೆ ಈ ನನ್ನ ಮಾಯೆಗೆ ಅದಕ್ಕೆ ಉತ್ಪತ್ತಿ ಅನ್ನುವಂಥದ್ದು ಇಲ್ಲ ಅದಕ್ಕೆ ನನ್ನೊಂದಿಗೆ ಇರುವಂಥವಳು ಆದರೆ ಅದಕ್ಕೊಂದು ವಿಮೋಚನೆ ಅನ್ನೋದು ಉಂಟು ಬಿಡುಗಡೆ ಅನ್ನೋದುಂಟು ಹೀಗೆ ಅನಾದಿಯಾದಂಥ ಮಾಯೆ ನನಗೆ ಇದು ಉಪಾಧಿಯಾಗಿದೆ ಇದು ವ್ಯಾವಹಾರಿಕ ಸತ್ಯವಾದಂಥದ್ದು ಈ ಮಾಯೆ ಎನ್ನುವಂಥದ್ದು ಏನಿದೊಂದು ಹೊಸ ಶಬ್ದ ವ್ಯಾವಹಾರಿಕ ಸತ್ಯವಾದದ್ದು ಅಂತ ಹೇಳ್ತೀರಲ್ಲ ಅಂದರೆ ವೇದಾಂತ ಶಾಸ್ತ್ರ ಹೇಳುವ ಹಾಗೆ ಸತ್ಯಕ್ಕೆ ಮೂರು ಮುಖಗಳಿವೆ ಅಂತ ಆ ಮೂರು ಮುಖಗಳು ಉಳ್ಳದ್ದೇ ಸತ್ಯ ಆದರೆ ಆ ಸತ್ಯ ತನ್ನ ಎರಡು ಮುಖಗಳನ್ನು ಅದು ಕಳಚಿ ಹಾಕತ್ತೆ ಕೊನೆಯದಾದಂಥ ಆ ಮೂರನೆಯ ಮುಖದಲ್ಲಿ ಮಾತ್ರ ಅದು ಹಾಗೇ ನಿಂತಿಬಿಡುತ್ತೆ ಹಾಗಿದ್ರೆ ಯಾವ್ಯಾವುದು ಆ ಸತ್ಯದ ಮೂರು ಮುಖಗಳು ಅಂದರೆ ಒಂದು ಪ್ರಾತಿಭಾಸಿಕ ಸತ್ಯ ಇನ್ನೊಂದು ವ್ಯಾವಹಾರಿಕವಾದ ಸತ್ಯ ಮತ್ತೊಂದು ಪಾರಮಾರ್ಥಿಕವಾದ ಸತ್ಯ ಪ್ರಾತಿಭಾಸಿಕ ಸತ್ಯ ಅಂದರೆ ಪ್ರತಿಭಾನ ಅಂದರೆ ತೋರುವುದು ಅಂತ ಅರ್ಥ ತೋರುವಷ್ಟು ಹೊತ್ತು ಮಾತ್ರ ಅದು ಸತ್ಯ ಅದು ಸತ್ಯ ಅಲ್ಲ ಅಂತ ಯಾವಾಗ ಗೊತ್ತಾಗತ್ತೆ ಅಂದರೆ ಆ ಪ್ರತಿಭಾಸಿತವಾದ ವಸ್ತುವಿನಿಂದ ನಾವು ದೂರ ಸರಿದಾಗ ಅಥವಾ ಪ್ರತಿಭಾನಕ್ಕೆ ಕಾರಣವಾದಂತಹ ವಸ್ತು ಏನುಂಟೋ ಅದರ ಅಧಿಷ್ಠಾನ ಮೂಲ ವಸ್ತು ತಿಳಿದಾಗ ಅದು ನಮಗೆ ಸುಳ್ಳು ಅಂತ ಅನುಭವಕ್ಕೆ ಬರುತ್ತದೆ ಇದಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತೇನೆ ನೋಡಿ ಕನಸಿನಲ್ಲಿ ನಾವು ಏನೆಲ್ಲ ದೃಶ್ಯಗಳನ್ನು ನೋಡ್ತೇವೆ ಆದರೆ ಕನಸು ಕಾಣುವಷ್ಟು ಹೊತ್ತು ಕನಸು ಸುಳ್ಳು ಅಂತ ಯಾವನಿಗೂ ಅನಿಸುವುದಿಲ್ಲ ಅನ್ನಿಸ್ತದೆಯಾ ಇಲ್ಲ ಹಾಗಿದ್ರೆ ಕನಸು ಸುಳ್ಳು ಅಂತ ಅನಿಸುವುದು ಯಾವಾಗ ಅಂದರೆ ಎಚ್ಚರ ಆದ ಮೇಲೆ ಇಷ್ಟು ಹೊತ್ತು ನಾನು ನೋಡಿದ್ದು ಸುಳ್ಳು ಅಂತ ಅನಿಸ್ತದೆ ಆ ಕನಸು ಕಾಣುವಷ್ಟು ಹೊತ್ತು ನಮ್ಮ ಮನೋವಿಜ್ಞಾನಿಗಳು ಹೇಳುವ ಹಾಗೆ ಒಬ್ಬ ಮನುಷ್ಯನಿಗೆ ಹೆಚ್ಚು ಅಂದರೆ ಏನು ಒಂದು ಮುಕ್ಕಾಲು ನಿಮಿಷದಿಂದ ಒಂದು ನಿಮಿಷದವರಿಗೆ ಕನಸು ಕಾಣುತ್ತಂತೆ ಅದಕ್ಕೂ ಜಾಸ್ತಿ ಕಾಣೋದಿಲ್ಲ ಅಂತ ನಮ್ಮ ಮನಶಾಸ್ತ್ರಜ್ಞರ ಅಭಿಪ್ರಾಯ ಕೆಲವು ಜನರಿತ್ತು ಆ ಒಂದು ಅದಕ್ಕಿಂತ ಹೆಚ್ಚು ಕಾಣುತ್ತೆ ಏನೋ ಗೊತ್ತಿಲ್ಲ ಆದರೆ ನನಗೆ ಸಿಕ್ಕಿದ ಮಾಹಿತಿ ಹಾಗೆ ಆ ಒಂದು ನಿಮಿಷದಲ್ಲಿ ನಾವು ನೂರಾರು ವರ್ಷ ರಾಜ್ಯಭಾರ ಮಾಡಿರ್ತೇವೆ ಕನಸಲ್ಲಿ ಹೀಗೆ ಆ ಕನಸು ನಮಗೆ ಸುಳ್ಳು ಅಂತ ಆಗುವುದು ಯಾವಾಗ ಅಷ್ಟು ಸಣ್ಣ ಸಮಯದಲ್ಲಿ ಅಷ್ಟು ದೊಡ್ಡ ದೃಶ್ಯಗಳನ್ನು ನಾವು ನೋಡಿ ಏನೇನೂ ಎಲ್ಲ ನಾವು ಆಗಿ ಹೊರಬಂದಿರ್ತೇವೆ ಆದರೆ ಅದು ಸುಳ್ಳು ಅಂತ ಅನಿಸುವುದು ಯಾವಾಗ ಅಂದರೆ ಕನಸಿನಿಂದ ಎಚ್ಚರ ಆದ ಮೇಲೆ ಹಾಗಾಗಿ ಆ ಕನಸು ಕಾಣುವಷ್ಟು ಹೊತ್ತು ನಾವು ಮಹಾರಾಜರಾದದ್ದಿದ್ರೆ ಮಹಾರಾಜರೇ ಜವಾನ ಆದದ್ದಿದ್ರೆ ಜವಾನೇ ದಿವಾನ್ ಆದದ್ರೆ ದಿವಾನ್ನೇ ಅಲ್ವಾ ಅದು ಸುಳ್ಳು ಅಂತಾಗುವುದು ಆ ಕನಸಿನ ಪ್ರಪಂಚದಿಂದ ಜಾಗ್ರ ಪ್ರಪಂಚಕ್ಕೆ ಬಂದಾಗ ನಮಗೆ ಇದು ಸುಳ್ಳು ಅಂತ ಅನಿಸುತ್ತೆ ಹಾಗಾಗಿಯೇ ಕನಸಿನಲ್ಲಿ ಕಂಡ ವಸ್ತುವಿನ ಬಗ್ಗೆ ಎಚ್ಚರದಲ್ಲಿ ಯಾವನೂ ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲ ಯಾಕೆಂದರೆ ಅದು ಕನಸು ಅದು ಸುಳ್ಳು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತು ಹಾಂ ಆದರೆ ಇದಕ್ಕಿಂತ ಹೆಚ್ಚು ಕಾಲ ಸತ್ಯ ಅಂತ ಕರೆಸಿಕೊಳ್ಳುವಂಥದ್ದು ಮುಂದಿನದು ಯಾವುದು ವ್ಯಾವಹಾರಿಕವಾದ ಸತ್ಯ ಈ ವ್ಯಾವಹಾರಿಕವಾದಂಥ ಸತ್ಯ ಇದು ನಾವು ನಮ್ಮ ಜನ್ಮ ಜನ್ಮಾಂತರ ಹೀಗೇ ಅನುಭವಿಸ್ಕೊಂಡು ಬಂದಿರ್ತೇವೆ ಹಾಗಾಗಿ ಇದೂ ಸಹ ಒಂದು ಹಂತಕ್ಕೆ ಹೋದಾಗ ಅಂದರೆ ಆ ಕನಸಿನಿಂದ ಎಚ್ಚರಕ್ಕೆ ಬಂದಾಗ ಕನಸು ಹೇಗೆ ಸುಳ್ಳು ಹಾಗೆ ಈ ವ್ಯಾವಹಾರಿಕ ಸತ್ಯವೂ ಸಹ ಪಾರಮಾರ್ಥಿಕ ಸತ್ಯದ ನೆಲೆಯಲ್ಲಿ ಇದು ಸುಳ್ಳಾಗ್ತದೆ ಆದರೆ ನಮಗೆ ಇಲ್ಲಿ ಒಂದು ಪ್ರಶ್ನೆ ಕಾಣುತ್ತೆ ಕನಸಿನಲ್ಲಿ ಕಂಡದ್ದು ಎಚ್ಚರದಲ್ಲಿ ನಿಂತಾಗ ಇದು ಸುಳ್ಳು ಅಂತ ಎಲ್ಲರಿಗೂ ಅನುಭವ ಉಂಟು ಆದರೆ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಕಂಡಿದ್ದು ಇದು ಸುಳ್ಳು ಅಂತ ಅನುಭವ ನಮಗೆ ಯಾರಿಗೂ ಬಂದಿಲ್ಲ ಹಾಗಾಗಿ ಇದೂ ಸಹ ಸತ್ಯವೇ ಇರಬೇಕಲ್ಲ ಅಂತ ಇಲ್ಲಿ ನಾವು ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ಹೌದು ನಾನು ಮದುವೆ ಹೇಳಿದೆ ಇದೂ ಸಹ ಸುಳ್ಳೇ ಆದರೆ ಆ ಪ್ರಾತಿಭಾಸಿಕ ಸತ್ಯಕ್ಕಿಂತಲೂ ದೀರ್ಘಕಾಲಿಕವಾದದ್ದು ಒಂದಂಶ ಇನ್ನೊಂದು ಸ್ವಪ್ನದಲ್ಲಿ ಕಂಡದ್ದು ಸ್ವಪ್ನ ಕಾಣುವಾಗಲೇ ಯಾರಿಗೂ ಸಹ ಸುಳ್ಳು ಅಂತ ಅನ್ನಿಸ್ಲಿಲ್ಲ ಸ್ವಪ್ನದಿಂದ ಎಚ್ಚರಗೊಂಡಾಗ ಸುಳ್ಳು ಅಂತ ಅನ್ನಿಸ್ತು ಹಾಗೆಯೇ ಈ ವ್ಯಾವಹಾರಿಕವಾದ ಸತ್ಯವೂ ಸಹ ಸುಳ್ಳು ಅಂತ ಯಾವಾಗ ಅನಿಸುತ್ತೆ ಅಂದರೆ ಪಾರಮಾರ್ಥಿಕ ಜ್ಞಾನ ಆದಾಗ ಇದು ಸುಳ್ಳು ಅಂತ ಅನಿಸುತ್ತೆ ಹಾಗಾಗಿ ನಮಗೆ ಇದು ಸುಳ್ಳು ಅಂತ ಅನಿಸ್ಲಿಲ್ವಲ್ಲ ಅಂತ ನಾವು ಹೇಳಿದರೆ ನಮಗೆ ನಾವೇ ಹೇಳಿಕೊಂಡಾಗ ಏನು ಅಂದರೆ ನಮಗಿನ್ನು ಪಾರಮಾರ್ಥಿಕ ಅಂತ ಜ್ಞಾನ ಬಂದಿಲ್ಲ ಅಂತ ಯಾಕೆ ಅಂದರೆ ಆ ನೆಲೆಗೆ ಹೋಗಿ ನಿಂತವರು ಇದನ್ನು ಹೇಳಿದ್ದಾರೆ ಹಾಗಾಗಿ ನಾವು ಆ ಮಟ್ಟದ ಅನುಭವವನ್ನು ಪಡೆಯುವವರಿಗೆ ಏನು ಮಾಡಬೇಕು ಅಂದರೆ ಅವರು ಹೇಳಿದ್ದನ್ನು ಕೇಳಬೇಕು ಅದರ ಬಿಟ್ಟರೆ ನಮಗೆ ಬೇರೆ ಉಪಾಯ ಇಲ್ಲ ಹಾಗಾಗಿ ಈ ನನ್ನ ಮಾಯೆ ಎನ್ನುವಂಥದ್ದು ಇದು ವ್ಯಾವಹಾರಿಕ ಸತ್ಯವಾದದ್ದು ಪಾರಮಾರ್ಥಿಕ ಸತ್ಯದ ಅರಿವಾದಾಗ ಮಾಯ ಏನಾಗುತ್ತೆ ಅಂದರೆ ಅದು ದೂರ ಸರಿದು ಬಿಡುತ್ತದೆ ಆಗ ಮಾಯೆಯಿಂದ ಜೀವನಿಗೆ ಯಾವುದೇ ತೊಂದರೆ ಎನ್ನುವಂಥದ್ದು ಇಲ್ಲ ಹಾಗಾಗಿ ಈ ಮಾಯೆ ಏನುಂಟಲ್ಲ ಶುದ್ಧ ಸತ್ವಪ್ರಧಾನವಾದಂಥ ಈ ಮಾಯೆ ಇದು ನನ್ನ ಮೂರ್ತಿ ಮೂರ್ತಿ ಅಂದರೆ ಅರ್ಥ ದೇಹ ಅಂತ ಅರ್ಥ ಹಾಗಾಗಿ ಈ ಮಾಯೆಯೇ ನನ್ನ ನಿತ್ಯ ದೇಹ ಈ ಭೌತಿಕವಾದಂಥ ದೇಹವನ ದೇಹ ಅಲ್ಲ ಮಾಯೆಯೇ ನಿತ್ಯ ದೇಹ ಈ ನಿತ್ಯ ದೇಹದಿಂದಲೇ ನಾನು ಸೃಷ್ಟಿಯ ಆದಿಯಲ್ಲಿ ಸೂರ್ಯನಿಗೆ ಉಪದೇಶ ಮಾಡಿದ್ದೇನೆ ಅರ್ಜುನ ನಿನ್ನೆ ಆರು ಸಂಶಯಗಳನ್ನು ವ್ಯಕ್ತಪಡಿಸಿದ್ನಲ್ಲ ಆರು ಸಂಶಯಕ್ಕೆ ಒಂದೇ ಉತ್ತರದಲ್ಲಿ ಕೃಷ್ಣ ಉತ್ತರ ಕೊಟ್ಟುಬಿಡ್ತಾನೆ ಒಂದೇ ಉತ್ತರದಿಂದ ಅವನ ಸಂಶಯವನ್ನು ಪರಿಹಾರ ಮಾಡ್ತಾನೆ ಹಾಗಾಗಿ ಆ ಮಾಯೆಯ ದೇಹದಿಂದ ಇದ್ದು ನಾನು ನಿ ಸೂರ್ಯನಿಗೆ ಉತ್ತರ ಕೊಟ್ಟಿದ್ದೇನೆ ಅದೇ ಮಾಯಾ ಶರೀರದಲ್ಲಿಯೇ ಇದ್ದೇ ನಾನು ನಿನಗೂ ಸಹ ಈಗ ಈ ಯೋಗವನ್ನು ಉಪದೇಶ ಮಾಡ್ತಾ ಇದ್ದೇನೆ ಹಾಗಾಗಿ ಇದರಿಂದಾಗಿ ನನ್ನ ಈ ನಿರ್ಗುಣತ್ವ ನಿರಾಕಾರತ್ವ ನಿಷ್ಕ್ರಿಯತ್ವ ನಿಸ್ಸಂಗತ್ವ ಈ ಯಾವುದಕ್ಕೂ ಸಹ ನನಗೆ ಭಂಗ ಇಲ್ಲ ನನಗೆ ಇದರಿಂದ ತೊಂದರೆ ಇಲ್ಲ ಇದಿಷ್ಟು ಭಗವಂತನ ಉತ್ತರ ಇದರ ಮೇಲೆ ಮತ್ತೆ ಅರ್ಜುನ ಇನ್ನೊಂದು ಸಂಶಯವನ್ನು ಎತ್ತಿದ ಕೃಷ್ಣ ಈ ಮಾಯೆ ಎನ್ನುವಂಥದ್ದು ನಿನ್ನ ಶರೀರ ನೀನೇ ಹೇಳಿದೆ ಹೀಗೆ ಮಾಯೆಯೇ ನಿನ್ನ ಶರೀರವಾದದ್ದಿದ್ದರೆ ನಿಜವಾಗಿಯೂ ಸಹ ನಿನಗೆ ಈ ನಮ್ಮ ಹಾಗೆ ಭೌತಿಕ ಶರೀರಗಳು ಇಲ್ಲದೆ ಇದ್ದರೆ ಈ ಮನುಷ್ಯತ್ವಾದಿ ಧರ್ಮಗಳು ನಿನಗೆ ಹೇಗೆ ಅನ್ವಯಿಸ್ತವೆ ನೀನು ದೇವಕಿ ವಸುದೇವರ ಮಗ ಒಬ್ಬ ಮನುಷ್ಯನಾಗಿ ಕಾಣ್ತೀಯಲ್ಲ ಈ ಮನುಷ್ಯತ್ವಾದಿ ಧರ್ಮ ಗುಣಗಳು ನಿನ್ನಲ್ಲಿ ಹೇಗೆ ಅವು ಉಂಟಾಗ್ತವೆ ನಿನ್ನ ಮಾಯಾ ಶರೀರದಕ್ಕೆ ಇವು ಹೇಗೆ ಬಂದು ಅಡರಿಕೊಳ್ಳುತ್ತವೆ ಇದು ಅರ್ಜುನನ ಪ್ರಶ್ನೆ ಅದಕ್ಕೆ ಸಮಾಧಾನವನ್ನು ಇಲ್ಲೇ ಹೇಳ್ತಾನೆ ಕೃಷ್ಣ ಆತ್ಮ ಮಾಯ ಅಂತ ಅದು ಸಹ ದೇಶ ಲೋಕದಲ್ಲಿಂಟು ಅದೂ ಸಹ ಅರ್ಜುನ ನನ್ನಲ್ಲಿ ಕಂಡು ಬರ್ತಾ ಇರುವಂಥ ಈ ಮನುಷ್ಯತ್ವಾದಿ ಧರ್ಮಗಳು ಏನಿದ್ದಾವೆ ಇವೂ ಸಹ ವಾಸ್ತವವಾದದ್ದಲ್ಲ ಹಾಗಿದ್ರೆ ಇವೂ ಸಹ ಮಾಯಿಕವಾದವುಗಳೇ ಲೋಕಾನುಗ್ರಹಕ್ಕಾಗಿ ನನ್ನ ಮಾಯೆಯಿಂದಲೇ ಈ ಮನುಷ್ಯತ್ವಾದಿ ಧರ್ಮಗಳು ನನ್ನಲ್ಲಿ ತೋರ್ತಾ ಇರ್ತವೆ ಯಾರಿಂದಾಗಿ ಮಾಯೆಯಿಂದಾಗಿ ಅಂತ ಈ ಮಾತಿಗೆ ಪುಷ್ಟಿಯಾಗಿ ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ ಅದನ್ನು ನಾನಿಲ್ಲಿ ಉದಾಹರಿಸಬೇಕು ಮೋಕ್ಷ ಧರ್ಮದಲ್ಲಿ ಬರುವಂಥ ಒಂದು ಮಾತು ನಾರದ ಕೃಷ್ಣನ ಹತ್ರ ಕೇಳಿದ್ದಾನೆ ಕೃಷ್ಣದಕ್ಕೆ ಉತ್ತರ ಹೇಳ್ತಾನೆ ಏನು ಅಂದರೆ ಕೃಷ್ಣ ನಾನು ಈಗ ನಿನ್ನನ್ನು ನೋಡ್ತಾ ಇದ್ದೇನಲ್ಲ ನಿಜ ಹೇಳು ಇದು ನಿನ್ನ ನಿಜವಾದ ರೂಪವೋ ಅಥವಾ ಮಾಯಿಕವಾದ ಸುಳ್ಳು ರೂಪವೋ ಅಂತ ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾನೆ ಪ್ರಾಮಾಣಿಕವಾದ ಉತ್ತರ ಹೇಳ್ತಾನೆ ಮಾಯಾಹ್ಯೇಷ ಮಯಾ ಸೃಷ್ಟ ಈ ಮಾಯೆ ಎನ್ನುವಂಥದ್ದು ನನ್ನಿಂದಲೇ ಜನ್ಮ ತಾಳಿದ್ದಪ್ಪ ಯಾಕೆಂದರೆ ಅದು ನನ್ನ ಅನಿರ್ವಚನೀಯವಾದಂಥ ಶಕ್ತಿ ಎನ್ಮಾಂ ಪಶ್ಯಸಿ ನಾರದ ನೀನು ಏನು ನೋಡ್ತಾ ಇದ್ದೀಯಲ್ಲ ಈ ನನ್ನ ಶರೀರ ಈ ಕೃಷ್ಣ ಎನ್ನುವಂಥ ಶರೀರ ಏನುಂಟ ಇದು ಇದು ನನ್ನ ಮಾಯೆಯಿಂದ ನಾನು ಸೃಷ್ಟಿಸಿಕೊಂಡದ್ದು ಸರ್ವಭೂತ ಗುಣೈರುತ್ತಮ್ ನತು ಮಾಂ ದೃಷ್ಟು ಅರ್ಹಸಿ ಹಾಗಾಗಿ ಈಗ ನೀನು ನಿನ್ನ ಚರ್ಮ ಚಕ್ಷುಷುಗಳಿಂದ ನೋಡುತ್ತಾ ಇರುವಂತಹ ಈ ಶರೀರ ನನ್ನ ಮಾಯೆಯಿಂದ ನಾನೇ ರಚಿಸಿಕೊಂಡದ್ದಾದ್ದರಿಂದ ಎಲ್ಲಕ್ಕೂ ಕಾರಣವಾದಂಥ ನನ್ನ ಆ ಮಾಯಾ ಶರೀರವನ್ನು ನೀನು ಈ ಕಣ್ಣಿನಿಂದ ನೋಡಲಾರೆ ಮಾಯೆಯಿಂದ ಸೃಷ್ಟಿಸಿಕೊಂಡ ಶರೀರವನ್ನು ನೀನು ನೋಡಬಲ್ಲೆ ಅಷ್ಟೇ ಬರ್ತನು ನನ್ನ ಮಾಯಾ ಶರೀರವನ್ನು ನೀನು ನೋಡಲಾರೆ ಇದು ಕೃಷ್ಣನೇ ಹೇಳಿದಂತಹ ಮಾತು ಅಂತ ವೇದವ್ಯಾಸರ ಉಲ್ಲೇಖ ಮೋಕ್ಷ ಧರ್ಮ ಪರ್ವದಲ್ಲಿ ಬಂದಂತಹ ಮಾತು ಹಾಗಾಗಿ ಅಲ್ಲಿ ಏನು ಆಯಿತು ಅಂದರೆ ನನ್ನಲ್ಲಿ ಕಂಡು ಬರ್ತಾ ಇರುವಂತಹ ಈ ದೇಹ ದೇಹಿ ಈ ಎಲ್ಲವೂ ಸಹ ಕೇವಲ ಮಾಯಾ ಮಾತ್ರವೇ ಹೊರತನು ವಾಸ್ತವಿಕವಾದದ್ದವುಗಳು ಅಲ್ಲ ಈ ಮಾಯೆ ಎನ್ನುವಂಥದ್ದು ನನಗೆ ಅಧೀನ ನಾನು ಮಾಯೆಗೆ ಅಧೀನ ಅಲ್ಲ ಆದರೆ ಮಾಯೆಯಿಂದ ಸೃಷ್ಟವಾದಂಥ ಜೀವಾತ್ಮ ಮಾಯೆಗೆ ಅಧೀನವೇ ಅಷ್ಟೇ ಹೊರತು ಜೀವಾತ್ಮನಿಗೆ ಮಾಯೆ ಅಧೀನವಲ್ಲ ನನಗೆ ಮಾಯೆ ಅಧೀನ ಮಾಯೆಗೆ ಜೀವಾತ್ಮ ಅಧೀನ ಈ ಸಂದರ್ಭದಲ್ಲಿ ಒಂದು ಚಿತ್ರದ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ ಅಂದರೆ ಆ ಮಾತು ಹೇಳೋ ಮೂಲಕ ಕೃಷ್ಣ ಏನು ಹೇಳ್ತಾನೆ ಅಂದರೆ ಮಾಯ ಯಾವಾಗಲೂ ನನ್ನನ್ನು ಅನುಸರಿಸ್ತಾಳೆಯೇ ಅಷ್ಟೇ ಹೊರತನು ಸಹ ನಾನು ಎಂದು ಮಾಯೆಯನ್ನು ಅನುಸರಿಸುವುದಿಲ್ಲ ಜೀವಾತ್ಮ ಮಾಯೆಯನ್ನು ಅನುಸರಿಸ್ತಾನೆ ಅಷ್ಟೇ ಹೊರತನು ಮಾಯ ಜೀವಾತ್ಮನನ್ನು ಅನುಸರಿಸೋದಿಲ್ಲ ಅಂದರೆ ಈ ನನಗೂ ಮತ್ತು ಜೀವಾತ್ಮನಿಗೂ ಮಧ್ಯೆಯಲ್ಲಿ ಒಂದು ಪರದೆ ಉಂಟು ಆ ಪರದೆಯೇ ಮಾಯೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋಗಬೇಕು ಅಂತ ಕೈಕೇಯಿ ವರ ಕೇಳಿದಳು ಅದೇ ಪ್ರಕಾರ ದಶರಥ ಒಪ್ಪಿಗೆ ನೀಡಿದಂತೆ ಕೈಕೇಯಿಯೇ ಅದನ್ನು ಸಮ್ಮತಿಸಿದಳು ರಾಮ ನಾರು ಬಟ್ಟೆಯನ್ನು ಉಟ್ಟು ಕಾಡಿಗೆ ಹೋಗ್ತಾನೆ ಆ ಕಾಡಿಗೆ ಹೋಗುವಂಥ ದೃಶ್ಯವನ್ನು ನಮ್ಮ ಕಲಾಕಾರರು ಅವರ ಕುಂಚದಲ್ಲಿ ಸೆರೆ ಹಿಡಿದಿದ್ದಾರೆ ನೋಡಿ ಹೇಗೆಂಟು ಅಂದರೆ ರಾಮ ಮುಂದಕ್ಕೆ ಹೋಗ್ತಾನೆ ಆ ರಾಮನ ಹಿಂದೆ ಸೀತೆ ಇರ್ತಾಳೆ ಸೀತೆಯ ಹಿಂದೆ ಲಕ್ಷ್ಮಣ ಇದ್ದಾನೆ ಇದು ಸಾಮಾನ್ಯ ಜನರು ಇದನ್ನು ಒಂದು ಚಿತ್ರವಾಗಿ ನೋಡ್ತಾರೆ ಅಷ್ಟೇ ಹೊರತು ಇಲ್ಲೊಂದು ಅಧ್ಯಾತ್ಮದ ವಿಚಾರ ಇದೆ ಎನ್ನುವಂಥದ್ದನ್ನು ಸಾಮಾನ್ಯ ಜನರು ಗುರುತಿಸೋದಿಲ್ಲ ಏನು ಹಾಗಿದ್ರೆ ಅಂದರೆ ರಾಮ ಮುಂದಕ್ಕೆ ಮುಂದಕ್ಕೆ ಹೋದ ಹಾಗೆ ಅವನ ಹಿಂದೆ ಸೀತೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾ ಇರ್ತಾಳೆ ಅವನ ಹಿಂದೆ ಸೀತೆಯ ಹಿಂದೆ ಲಕ್ಷ್ಮಣ ಹೋಗ್ತಾ ಇರ್ತಾನೆ ಇಷ್ಟೇ ಹಾಗಿದ್ರೆ ಇದೇನು ಅಂದರೆ ರಾಮ ಪರಬ್ರಹ್ಮ ಅನ್ನೋದಳು ನಮ್ಮೆಲ್ಲರ ನಂಬಿಕೆ ಹಾಗೆ ಗ್ರಂಥಗಳು ಹೇಳ್ತವೆ ಅಧ್ಯಾತ್ಮ ರಾಮಾಯಣವಂತೂ ನೇರವಾಗಿ ಹೇಳುತ್ತೆ ಆ ಮಾತನ್ನು ಹಾಗಾಗಿ ಆ ಪರಬ್ರಹ್ಮ ವಸ್ತುವಿನ ಶಕ್ತಿಯಾದಂಥ ಸೀತೆ ಪರಬ್ರಹ್ಮ ವಸ್ತುವನ್ನು ಯಾವಾಗಲೂ ಅನುಸರಿಸ್ತಾಳೆ ಆದರೆ ಜೀವಾತ್ಮ ಸ್ಥಾನದಲ್ಲಿರುವಂಥ ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾದಂಥ ಲಕ್ಷ್ಮಣ ಮಾಯೆಯನ್ನು ಅನುಸರಿಸ್ತಾನೆ ಹಾಗಾಗಿ ಈ ಲಕ್ಷ್ಮಣ ಇವಾಗ ರಾಮನನ್ನು ನಾವು ನೋಡಬೇಕು ಅಂತಾದರೆ ಮಧ್ಯದಲ್ಲಿರುವಂಥ ಸೀತೆ ಎರಡು ಹೆಜ್ಜೆ ಪಕ್ಕಕ್ಕೆ ಬರಬೇಕು ಹಾಗಿಲ್ಲದೇ ಇದ್ದರೆ ಲಕ್ಷ್ಮಣ ರಾಮನನ್ನು ನೋಡಲಾರ ಇಷ್ಟೇ ಹಾಗಾಗಿ ಕೃಷ್ಣ ಹೇಳ್ತಾನೆ ಏನು ಅಂದರೆ ಪ್ರಕೃತಿಂಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ ನಾನು ನನ್ನ ಮಾಯೆಯಿಂದಾಗಿ ಅಂದರೆ ಮಾಯಾ ಶರೀರವನ್ನು ಇಟ್ಟುಕೊಂಡು ನಾನು ಈ ಎಲ್ಲ ಕೆಲಸವನ್ನು ಮಾಡ್ತೇನೆ ಮಾಯೆಯೇ ನನ್ನ ನಿತ್ಯ ಶರೀರ ಆ ಮಾಯೆಯನ್ನು ನಾನು ಪಕ್ಕಕ್ಕೆ ಸರಿಸಿದಾಗ ನಾನು ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅದೇ ನನ್ನ ನಿಜವಾದ ರೂಪ ಇಷ್ಟ ಆದಮೇಲೆ ಈಗ ಅರ್ಜುನ ಇಲ್ಲ ಪ್ರಶ್ನೆಯನ್ನು ಕೇಳ್ತಾನೆ ಆಯಿತು ಕೃಷ್ಣ ಮಾಯೆ ಎನ್ನುವಂಥದ್ದು ನಿನ್ನ ನಿತ್ಯ ಶರೀರ ಆ ನಿತ್ಯ ಶರೀರದಿಂದಾಗಿ ನೀನು ಬೇರೆ ಬೇರೆ ದೇಹವನ್ನು ಧಾರಣೆ ಮಾಡಿದವನಂತೆ ಹುಟ್ಟಿದವನಂತೆ ಯಾವನೋ ಒಬ್ಬನಿಗೆ ಮಗನಾದಂತೆ ಗಂಡನಾದಂತೆ ಈ ಎಲ್ಲ ಕಂತೆಗಳನ್ನು ನೀನು ಮಾಡ್ತೀಯಲ್ಲ ಅಲ್ವಾ ಹಾಗಾದರೆ ಈಗ ನನಗೆ ಇನ್ನೊಂದು ಪ್ರಶ್ನೆ ಈ ನಿನ್ನ ಈ ರೀತಿಯಾದಂಥ ಜನ್ಮ ಯಾವಾಗ ಯಾವಾಗ ಆಗುತ್ತದೆ ಮತ್ತು ಯಾತಕ್ಕಾಗಿ ಈ ಕೆಲಸವನ್ನು ನೀನು ಮಾಡ್ತೀಯೇ ಇದಕ್ಕೆ ನನಗೆ ಉತ್ತರ ಬೇಕು ಈ ಮಾಯೆಯಿಂದ ನೀನು ಬೇರೆ ಬೇರೆ ದೇಹವನ್ನು ಧರಿಸಿ ಬರ್ತೀಯಲ್ಲ ಇದನ್ನು ನೀನು ಯಾವಾಗ ಮಾಡ್ತೀಯ ಮತ್ತು ಯಾಕೆ ಮಾಡ್ತೀಯ ಯಾವಾಗ ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದರೆ ನನಗೆ ಎಕ್ಸಾಕ್ಟಾಗಿ ಆ ಡೇಟ್ ಹೇಳು ಯಾವಾಗ ಅನ್ನೋ ತರಹ ಮತ್ತೆ ಯಾಕೆ ಅಂತ ಹುಟ್ಟಿಲ್ಲದ ನೀನು ಯಾಕೆ ಹುಟ್ಟಿದವನಂತೆ ತೋರ್ತೀಯ ಇದು ಅರ್ಜುನನ ಮೂಲಭೂತ ಅಂತ ಎರಡು ಪ್ರಶ್ನೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಅಂಥೇಳಿ ಮತ್ತೆ ಮುಂದಿನ ಈ ಏಳನೆಯ ಶ್ಲೋಕ ಹೊರಟಿದೆ ಏನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ అభ్యుత్థానం అధర్మస్ తదా ఆత్మానం సృజామ్యహం అర్జున యవగా ధర్మకే గ్లనీయో అందర ధర్మకి హాని ఉంటాతయో అధర్మ వృద్ధి అన్నత ఆగ నూ నన్న దేహవన్న సృష్టికేని ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ ಅಲ್ಲಿ ನೋಡಿ ಸ್ವಾರಸ್ಯ ಅಂದರೆ ಆಗ ಅಹಂ ನಾನು ಆತ್ಮಾನಂ ನನ್ನನ್ನು ಸೃಜಾಮಿ ಸೃಷ್ಟಿಸಿಕೊಳ್ತೇನೆ ಅಂತ ಅಂದರೆ ಸೃಷ್ಟಿಸುವವನು ಯಾರು ನಾನೇ ಸೃಷ್ಟಿಗೆ ಒಳಪಡುವವನು ಯಾರು ನಾನೇ ಅಂದರೆ ಕರ್ತನೂ ಅವನೇ ಕರ್ಮವೂ ಅವನೇ ಮತ್ತೆ ಈ ಎರಡರಲ್ಲಿ ಯಾವುದಾದ್ರು ಒಂದು ಪೂರ್ತಿ ನಮಗುಂಟ ಅಂದರೆ ಹುಟ್ಟಿಸಿಕೊಳ್ಳುವವನು ಮತ್ತು ಹುಟ್ಟುವವನು ಅಂತ ಹೇಳೋ ಸ್ವಾತಂತ್ರ್ಯ ನಮಗಿಲ್ಲ ಹಾಗಾಗಿ ಮಾಯೆ ನನ್ನ ಅಧೀನವಾದ್ದರಿಂದ ಇದು ನನಗೆ ಮಾತ್ರ ಸಾಧ್ಯ ಇದಿಷ್ಟು ಶ್ಲೋಕದ ಅರ್ಥ ಮೇಲೆ ಇಲ್ಲೊಂದು ಶಬ್ದ ಉಂಟು ಏನು ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಯಾವಾಗ ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗ್ತದೆಯೋ ಮತ್ತು ಧರ್ಮಕ್ಕೆ ಹಾನಿ ಉಂಟಾಗುವುದು ಅಂದರೆ ಏನಂತ ಅರ್ಥ ಇನ್ನೊಂದು ಕಡೆಗೆ ಅಧರ್ಮ ಏಳಿಗೆಯನ್ನು ಹೊಂದುವುದು ಅಂತಲೇ ಅರ್ಥ ಧರ್ಮ ಪೂರ್ತಿ ಗ್ಲಾನಿ ಆಯಿತು ಅದಾದಮೇಲೆ ಅಧರ್ಮ ನಿಧಾನವಾಗಿ ಹೆಡೆಯತ್ತಿತ್ತು ಅದು ಎರಡು ಒಟ್ಟೊಟ್ಟಿಗೆ ಆಗ್ತಾ ಇರ್ತವೆ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳು ಎರಡೆರಡು ಕೆಲಸಗಳು ಒಟ್ಟೊಟ್ಟಿಗೆ ಆಗ್ತವೆ ಹೇಗೆ ಅಂದರೆ ಈಗ ನಾವು ಊಟ ಮಾಡ್ತೇವೆ ಊಟ ಮಾಡ್ತಾ ಮಾಡ್ತಾನೆ ನಮಗೆ ತೃಪ್ತಿ ಆಗುತ್ತೆ ಅಲ್ವಾ ಹೊರತು ಊಟ ಮಾಡಿ ಒಂದು ತಾಸು ಆದ ಮೇಲೆ ತೃಪ್ತಿ ಆಗೋದು ಅಂತ ಇಲ್ಲ ಆ ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗುತ್ತೆ ಏನಂದರೆ ಊಟ ಮಾಡ್ತಾನೆ ಇರ್ತೇವೆ ಈ ಕಡೆ ತೃಪ್ತಿ ಆಗ್ತಾನೆ ಇರ್ತದೆ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ ಹಾಗೆಯೇ ಸೂರ್ಯನ ಬೆಳಕು ಬರ್ತಾ ಇರುತ್ತೆ ಕತ್ತಲು ಹೋಗ್ತಾ ಇರುತ್ತೆ ಹೊರತು ಸೂರ್ಯನ ಬೆಳಕು ಬಂದಾದ ಮೇಲೆ ಕತ್ತಲು ಆಮೇಲೆ ಪರ್ಮಿಷನ್ ಕೇಳುತ್ತೆ ಬೆಳಕೆ ಈಗ ನೀರು ಬಂದಿದ್ದೀಯೇ ನಾನು ಹೋಗಬಹುದಾ ಅಂತ ಕೇಳ್ಕೊಂಡು ಕತ್ತಲು ಹೋಗುತ್ತಾ ಹೋಗೋದಿಲ್ಲ ಅಥವಾ ಕತ್ತಲು ಆದಾಗ ಸಂಜೆ ಹೊತ್ತು ಕತ್ತಲು ಬಂತು ಬಂದಾದಮೇಲೆ ಎಷ್ಟೋ ಹೊತ್ತು ಆದಮೇಲೆ ಬೆಳಕು ಕತ್ತಲೇ ಈಗ ನೀನು ಬಂದಿದ್ದೀ ಈಗ ನಾನು ಹೊಡ್ತೇನೆ ಅಂತೇಳಿ ಒಂದು ತಾಸು ಬಿಟ್ಕೊಂಡು ಬೆಳಕು ಆಚೆ ಹೋಗುತ್ತಾ ಇಲ್ಲ ಹೇಗಿದ್ದು ಹೇಗಾಗುತ್ತೆ ಕತ್ತಲು ಬರುವುದು ಮತ್ತು ಬೆಳಕು ಹೋಗುವುದು ಎರಡೂ ಸಹ ಒಟ್ಟೊಟ್ಟಿಗೆ ಆಗ್ತದೆ ಹಾಗಾಗಿ ಪ್ರಪಂಚದಲ್ಲಿ ಎರಡೂ ಕ್ರಿಯೆಗಳು ಒಟ್ಟೊಟ್ಟಿಗೆ ಆಗ್ತಾ ಇರ್ತವೆ ಹಾಗಾಗಿ ಧರ್ಮ ಜ್ಞಾನಿಯಾಗುವುದು ಅಂದರೆ ಅರ್ಥ ಏನು ಅಂದರೆ ಇನ್ನೊಂದು ಕಡೆಗೆ ಅಧರ್ಮ ಅದು ಏಳುವುದು ಅಂತ ಅರ್ಥ ಈ ತೆಂಗಿನ ಹೆಡೆ ಬರುತ್ತಲ್ಲ ತೆಂಗಿನ ಮರದ ಟೊಂಗೆ ಹೆಡೆ ಅಂತ ಕನ್ನಡದಲ್ಲಿ ಕರೆಯೋದು ಅದನ್ನು ಅದನ್ನು ನೀವು ಆ ಗರಿಗಳನ್ನೆಲ್ಲ ತೆಗೆದುಬಿಡಿ ಯಾವಾಗಲೂ ಹೀಗೆ ಬಾಕೊಂಡೇ ಇರುತ್ತೆ ಅಲ್ವಾ ಅದರ ಆ ಎರಡು ತುದಿಗಳನ್ನು ಒಂದು ಧರ್ಮ ಇನ್ನೊಂದು ಅಧರ್ಮ ಅಂತ ಅಂದ್ಕೊಳ್ಳಿ ನೀವು ಅದು ನೀವು ಹಾಗೆ ಇಟ್ಟರೆ ಎರಡೂ ಸಮಾನವಾಗಿ ಹೀಗಿರುತ್ತೆ ಅದರ ಬೆಂಡಾದ ಭಾಗ ನೆಲಕ್ಕೆ ತಾಕೊಂಡು ಹೀಗಿರುತ್ತೆ ಅದು ನೀವು ಒಂದು ಕಡೆ ಅಮುಕಿದರೆ ಇನ್ನೊಂದು ಕಡೆ ಏನಾಗುತ್ತೆ ಮೇಲಕ್ಕೆ ಬರುತ್ತೆ ಆ ಕಡೆ ಅಮುಕಿದರೆ ಈ ಕಡೆ ಮೇಲಕ್ಕೆ ಬರುತ್ತೆ ಹಾಗೆಯೇ ಈ ಧರ್ಮಾಧರ್ಮಗಳು ಸಮಾನವಾಗಿ ಇರುವಂಥದ್ದೇ ಸಮಾಜದ ನಿಜವಾದ ಒಂದು ರಕ್ಷಣೆ ಧರ್ಮದ ಅಂಶ ಜಾಸ್ತಿ ಇದ್ದಾಗ ಹೆಚ್ಚು ಸುಖ ಎನ್ನುವಂಥದ್ದು ಶಾಸ್ತ್ರದ ಮಾತು ಯಾವಾಗ ಈ ಧರ್ಮದ ಗ್ಲಾನಿ ಉಂಟಾಗ್ತದೆಯೋ ಅಂದರೆ ಅಧರ್ಮ ಅಭಿವೃದ್ಧಿಯನ್ನು ಹೊಂದುತ್ತದೆಯೋ ಆಗ ನಾನು ಮೈಗೂಡಿ ಬರ್ತೇನೆ ತದಾ ಆತ್ಮಾನಂ ಸೃಜಾಮಿ ಅಹಂ ಅಂತ ಇದಿಷ್ಟು ಈ ಶ್ಲೋಕದ ಒಂದು ಸಾಮಾನ್ಯವಾದಂತಹ ಅರ್ಥ ಹಾಗೆ ಬಂದವನು ನಾನು ಏನು ಮಾಡ್ತಾನೆ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಆ ಅಭ್ಯುತ್ಥಾನಮ ಅಧರ್ಮಸ್ಯ ಅಧರ್ಮ ಏಳಿಗೆಯನ್ನು ಹೊಂದಿದಂತಹ ಅಧರ್ಮವನ್ನು ನಾನು ಮತ್ತ ಏನು ಮಾಡ್ತೇನೆ ಅಂದರೆ ಅದನ್ನು ಸರಿಯಾಗಿ ಕೆಳಕ್ಕೆ ಅಮುಕಿ ನಿಲ್ಲಿಸ್ತೇನೆ ಅಂತ ಈಗ ನಮಗೊಂದು ಸಂಶಯ ಏನು ಅಂದರೆ ಈ ಧರ್ಮ ಧರ್ಮ ಅಂದರೆ ಏನು ಅಂತ ಏಕೆಂದರೆ ಈ ಶ್ಲೋಕದಲ್ಲಿ ಬರ್ತದೆ ಮತ್ತು ಎಂಟನೇ ಶ್ಲೋಕದಲ್ಲೂ ಬರ್ತದೆ ಈ ಮಾತು ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೇ ಅಂತ ಈ ಎರಡೂ ಶ್ಲೋಕದಲ್ಲೂ ಈ ಶಬ್ದ ಬರ್ತದೆ ಆದ್ದರಿಂದ ಎಲ್ಲಾದರೂ ಒಂದು ಕಡೆಗೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೆಚ್ಚು ಚಿಂತನೆಯನ್ನು ಮಾಡಬೇಕು ಹಾಗಾಗಿ ಇಲ್ಲಿಯೇ ಸ್ವಲ್ಪ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಯದಾ ಯದಾ ಹಿ ಧರ್ಮಸೆ ಗ್ಲಾನಿರ್ಭವತಿ ಧರ್ಮದ ಗ್ಲಾನಿಯಾದಾಗ ನಾನು ಅವತರಿಸಿ ಬರ್ತೇನೆ ಧರ್ಮದ ಗ್ಲಾನಿ ಅಂದರೆ ಆ ಧರ್ಮದ ಏಳಿಗೆ ಅನ್ನೋದನ್ನು ನಾವು ಮರಿಬಾರ್ದು ಅದು ಇನ್ನೊಂದು ಕೊನೆ ಹಾಗಿದ್ದರೆ ಈ ಧರ್ಮ ಅಂದರೆ ಏನು ಅಂತ ಒಂದು ಪ್ರಶ್ನೆ ಸ್ವಲ್ಪ ಉತ್ತರ ಹೇಳೋದು ಬಹಳ ಕಷ್ಟ ಯಾಕೆಂದರೆ ಈ ಧರ್ಮ ಎನ್ನುವಂಥ ಈ ಎರಡಕ್ಷರದ ಈ ಪದ ಅತ್ಯಂತ ಚಿಕ್ಕದಾದಂತಹ ಒಂದು ಶಬ್ದ ಚಿಕ್ಕದಾದಂಥ ಪದ ಆದರೆ ಇದರ ಅರ್ಥವ್ಯಾಪ್ತಿ ಎಷ್ಟು ಅಂದರೆ ಅದು ವಿಶ್ವದಷ್ಟೇ ವಿಶಾಲವಾದಂಥ ಅರ್ಥವನ್ನು ಕೊಡುವಂಥ ಒಂದು ಪದ ಇದನ್ನು ಕುರಿತು ಆಡಿದಷ್ಟು ಮಾತುಗಳಾಗಲಿ ಅಥವಾ ನಡೆಸಿದಷ್ಟು ವಿಚಾರ ಸಂಕೀರ್ಣತೆ ಸಂಕೀರ್ಣಗಳಾಗಲಿ ಮತ್ತು ಬರದಷ್ಟು ಪುಸ್ತಕಗಳಾಗಲಿ ಪ್ರಾಯಶಃ ಇನ್ಯಾವುದರ ಬಗ್ಗೆಯೂ ಸಹ ನಡೆದಿರಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಅದು ವಿಚಾರಕ್ಕೆ ತನ್ನನ್ನು ತಾನು ತೆರೆದುಕೊಂಡಿದೆ ಅಷ್ಟೇ ಅಲ್ಲ ಇದರಿಂದಾಗಿ ಏನಾಗಿದೆ ಅಂದರೆ ಈ ಧರ್ಮದಿಂದಾಗಿ ಉಂಟಾದಂಥ ಕಲಹಗಳು ನಡೆದಷ್ಟು ಯುದ್ಧಗಳು ಮತ್ತು ಹರಿದಷ್ಟು ರಕ್ತಪಾತಗಳು ಕಂಡಷ್ಟು ಸಾವು ನೋವುಗಳು ನಮ್ಮ ಇತಿಹಾಸನ ನೋಡಿದರೆ ನಮಗಿದೆಲ್ಲ ಕಂಡು ಬರುತ್ತೆ ಇವು ಯಾವೂ ಸಹ ಇನ್ನಾವುದರಿಂದಲೂ ಸಹ ಆಗಿರಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಈ ಧರ್ಮ ಕೆಲಸ ಮಾಡಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ಬುದ್ಧಿವಂತ ಅಂತ ಕರೆಸಿಕೊಳ್ಳುವಂಥ ವ್ಯಕ್ತಿಯೂ ಸಹ ಈ ಧರ್ಮದ ತೆಕ್ಕೆಗೆ ಸಿಲುಕಿಕೊಂಡೇ ಇರ್ತಾನೆ ಇದರ ಚೌಕಟ್ಟಿನಿಂದ ಆಚೆ ಸರಿದು ಶುದ್ಧವಾಗಿ ಪ್ರಾಮಾಣಿಕನಾಗಿ ನಿಂತ ವಿಚಾರ ಮಾಡುವುದು ಬಹಳಷ್ಟು ಜನರಿಗೆ ಕಷ್ಟ ಹಾಗಾಗಿ ಲೋಕಕ್ಕೆ ಅನಿವಾರ್ಯವಾಗುತ್ತಲೇ ಏನಾಗುತ್ತೆ ಅಂದರೆ ಈ ಒಳಿತು ಕೆಡುಕುಗಳನ್ನು ಉಂಟು ಮಾಡುವಂತಹ ಈ ಧರ್ಮದ ಮಹಿಮೆ ಅದು ಬಹಳ ಅಪಾರವಾದಂಥದ್ದು ಪ್ರಾಚೀನ ಕಾಲದಿಂದಲೂ ಸಹ ಈ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ನಮ್ಮ ಈ ಪ್ರಾಚೀನ ಗ್ರಂಥಗಳು ಸಾಹಿತ್ಯಗಳೆಲ್ಲ ಪ್ರಶಂಸಾಪರವಾದಂಥ ಮಾತುಗಳನ್ನು ಸಾಕಷ್ಟು ಆಡ್ತಾ ಬಂದಿವೆ ಧರ್ಮೋ ಪ್ರತಿಷ್ಠಾ ಎನ್ನುವಂಥದ್ದು ವೇದವಾಣಿಯ ಒಂದು ಘೋಷಣೆ ಧರ್ಮ ಅದು ವಿಶ್ವಕ್ಕೆ ಆಶ್ರಯ ಅಂತ ನೇರವಾಗಿ ವೇದ ಈ ಮಾತನ್ನು ಹೇಳ್ತದೆ ನಮ್ಮ ಸನಾತನ ಕೋಶ ಅಂತಲೇ ಪ್ರಸಿದ್ಧವಾದಂತಹ ಮಹಾಭಾರತದ ಕೊನೆಯಲ್ಲಿ ಅದರ ಕರ್ತೃಗಳಾದಂಥ ವ್ಯಾಸರು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ಊರ್ಧ್ವಬಾಹು ವಿರೋಮ್ಯೇಷ ನ ಚ ಕಶ್ಚಿತ್ ಶೃಣೋತಿ ಮಾಂ ಸ ಕಾಶ್ಚ ನ ಸೇವ್ಯತೆ ಈ ಮಾತಿನ ಅರ್ಥ ಏನು ಅಂದರೆ ಧರ್ಮದಿಂದಲೇ ಅರ್ಥಕಾಮಗಳು ಸಿದ್ಧಿಸ್ತವೆ ಅಂದರೆ ಅರ್ಥಕಾಮಗಳ ಪ್ರಾಪ್ತಿಗೆ ಧರ್ಮವೇ ಮೂಲ ನೀವು ಅಂತಹ ಧರ್ಮವನ್ನು ಅನುಸರಿಸಿರಿ ಅಂತ ನಾನು ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಸಾರ್ತಾ ಇದ್ದೇನೆ ಆದರೆ ಏನು ಮಾಡೋಣ ಅಯ್ಯೋ ದೇವರೇ ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ವಲ್ಲ ನಚ ಕಶ್ಚಿತ್ ಶೃಣೋತಿ ಮಾಂ ಯಾವನೂ ನನ್ನ ಮಾತನ್ನು ಕೇಳ್ತಾ ಇಲ್ಲ ಇದು ವೇದವ್ಯಾಸರ ಮಾತು ಈ ಮಾತಿನಲ್ಲಿ ಏನುಂಟು ಅಂದರೆ ಜನರು ಧರ್ಮವನ್ನು ಪಾಲಿಸ್ತಿಲ್ಲ ಎನ್ನುವಂಥ ಚಿಂತೆಯ ಜೊತೆಗೆ ಆ ಧರ್ಮದ ಪ್ರಾಧಾನ್ಯವೂ ಸಹ ವೇದವ್ಯಾಸರ ಮಾತಿನಲ್ಲಿ ಅಡಕವಾದದ್ದು ಸ್ಪಷ್ಟವಾಗ್ತದೆ ನಮಗೆ ಹಾಗೆಯೇ ನೋಡಿದರೆ ನಮ್ಮ ಇತ್ತೀಚಿನವರೆಗಿನ ಎಲ್ಲ ಸಾಹಿತ್ಯ ವಾಂಗ್ಮಯದಲ್ಲೂ ಸಹ ಧರ್ಮವನ್ನು ಅಲ್ಲಗಳಂಥ ಒಂದೇ ಒಂದು ಪಂಕ್ತಿ ಒಂದೇ ಒಂದು ಶಬ್ದವೂ ಸಹ ನಮಗೆ ಸಿಗುವುದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇದರ ಬಗ್ಗೆ ಅಲ್ಲಲ್ಲಿ ನಮಗೆ ಅಪಸ್ವರ ಕೇಳಿ ಬರ್ತದೆ ಏನು ಅಪಸ್ವರ ಅಂದರೆ ಕೆಲವು ಜನರ ಒಂದು ಅಭಿಪ್ರಾಯ ಉಂಟು ಈ ಧರ್ಮ ಎನ್ನುವಂಥದ್ದು ದುರ್ಬಲರನ್ನು ಹತ್ತಿಕ್ಕುವುದಕ್ಕಾಗಿ ಪ್ರಬಲಲ ಕೈಯಲ್ಲಿರುವಂತಹ ಒಂದು ಮಹಾ ಅಸ್ತ್ರ ಇದೊಂದು ಆಕ್ಷೇಪ ಮತ್ತೆ ಇದು ಅಂದರೆ ಈ ಧರ್ಮ ಎನ್ನುವಂಥದ್ದು ಒಂದು ರೀತಿಯ ಅಭೀಮಿದ್ದ ಹಾಗೆ ಇದನ್ನು ತಿನ್ನಿಸಿ ಜನರಿಗೆ ಈ ಸಮೂಹ ಸನ್ನಿಯನ್ನು ಉಂಟು ಮಾಡಬಹುದು ಹಾಗಾಗಿ ಇಡೀ ಜನಾಂಗವನ್ನೇ ದಿಕ್ಕು ತಪ್ಪಿಸ್ತದೆ ಧರ್ಮ ಎನ್ನುವಂಥದ್ದು ಇಂದು ಕೇಳಿ ಬರ್ತಾ ಇರುವಂಥ ಮಾತುಗಳು ಆದ್ದರಿಂದ ಲೋಕಕ್ಕೆ ಮಾರಕವಾದಂತಹ ಈ ಧರ್ಮ ನಮಗೆ ಬೇಕಾ ಅಂತ ಪ್ರಶ್ನೆ ಆದ್ದರಿಂದಲೇ ಕೆಲವು ಸರಕಾರಗಳು ತಮ್ಮನ್ನು ಧರ್ಮ ನಿರಪೇಕ್ಷ ಸರಕಾರ ಅಂತ ಘೋಷಣೆ ಮಾಡಿಕೊಂಡಿವೆ ಅವರು ಹೇಳ್ತಾರೆ ನಾವು ಯಾವ ಧರ್ಮಕ್ಕೂ ಸಹ ಮಣೆ ಹಾಕೋರಲ್ಲ ಅಂತ ತಮ್ಮ ಬಗ್ಗೆ ತಾವು ಅವರು ಘೋಷಣೆಯನ್ನು ಹಾಕ್ಕೊಳ್ತಾ ಇರ್ತಾರೆ ಧರ್ಮದ ಬಗ್ಗೆ ಈ ವೈರುಧ್ಯಕ್ಕೆ ನಿಜವಾದಂತಹ ಕಾರಣ ಆದರೂ ಏನು ಅನ್ನೋದು ಸಾಮಾನ್ಯ ಜನರನ್ನು ಕಾಡ್ತಾಯಿರ್ತದೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ನಮಗನಿಸ್ತದೆ ಇದರಲ್ಲಿ ವಿರೋಧ ಅನ್ನೋದು ಏನೂ ಇಲ್ಲ ಇದು ಸ್ಪಷ್ಟವಾಗುತ್ತೆ ನಮಗೆ ಸ್ವಲ್ಪ ಆಳಕ್ಕೆ ಹೋಗಿ ವಿಚಾರ ಮಾಡಬೇಕು ಯಾಕೆ ಅಂದರೆ ವ್ಯಾಸಾದಿಗಳು ಅಥವಾ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥ ಈ ಧರ್ಮ ಏನುಂಟೋ ಇವೆಲ್ಲವೂ ಸಹ ಇವರಿಂದ ಪ್ರಶಂಸಿಸಲ್ಪಟ್ಟ ಧರ್ಮವೇ ಬೇರೆ ಇಂದು ನಾವು ಅನರ್ಥ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂಥ ಧರ್ಮವೇ ಬೇರೆ ಹಾಗಿದ್ರೆ ವ್ಯಾಸಾದಿ ಮಹರ್ಷಿಗಳಿಂದ ಅಥವಾ ಕೃಷ್ಣನಿಂದ ಹೇಳಲ್ಪಟ್ಟಂಥ ಧರ್ಮ ಅಥವಾ ಇವತ್ತು ಸಮಾಜಕ್ಕೆ ಮಾರಕವಾಗಿದೆ ಅಂತ ಹೇಳ್ತಾ ಇರುವಂಥ ಹೇಳಲ್ಪಟ್ಟಂಥ ಧರ್ಮ ಇವೆರಡಕ್ಕೂ ಸಹ ಏನು ವ್ಯತ್ಯಾಸ ಅಂದರೆ ಒಂದು ವ್ಯತ್ಯಾಸ ಉಂಟು ಏನು ಅಂದರೆ ಧರ್ಮ ಯಾವಾಗಲೂ ಸಮಾಜ ವ್ಯವಸ್ಥೆಗೆ ಅದು ಕಾರಣವಾಗ್ತದೆ ಅಷ್ಟೇ ಹೊರ್ತುನೂ ಸಹ ಅವ್ಯವಸ್ಥೆಗೆ ಅದು ಕಾರಣ ಆಗುವುದಿಲ್ಲ ಆದರೂ ಸಹ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣವಾದ ಕಾಣತ್ತಲ್ಲ ನಮಗೆ ಅಂದರೆ ಈ ಗೊಂದಲಕ್ಕೆ ಒಂದು ಕಾರಣ ಉಂಟು ಏನು ಅಂದರೆ ಈ ಧರ್ಮ ಎನ್ನುವಂಥ ಸಂಸ್ಕೃತದ ಧರ್ಮ ಎನ್ನುವಂಥ ಈ ಶಬ್ದ ಏನುಂಟಲ್ಲ ಇದಕ್ಕೆ ಧಾರಣೆ ಮಾಡುವುದು ಧರಿಸುವುದು ಅನ್ನುವುದು ನಿಜವಾದ ಅರ್ಥ ಅಂದರೆ ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆಯ ಪ್ರಜಾ ಇದು ಮಹಾಭಾರತದ ಕರ್ಣಪರ್ವತದಲ್ಲಿ ಬಂದಂಥ ಒಂದು ಮಾತು ಈ ಮಾತಿಗೆ ಅರ್ಥ ಏನು ಅಂದರೆ ಈ ಧರ್ಮ ಎನ್ನುವಂಥದ್ದು ಇದು ಲೋಕವನ್ನು ಧರಿಸ್ತದೆ ಅಂದರೆ ಲೋಕದ ವ್ಯವಸ್ಥೆಯನ್ನು ಇದು ಕಾಪಾಡ್ತದೆ ಆ ವ್ಯವಸ್ಥೆಯನ್ನು ಸುಗಮಗೊಳಿಸ್ತದೆ ಇಂತಹ ಅರ್ಥವನ್ನು ಈ ಧರ್ಮ ಎನ್ನುವಂತಹ ಶಬ್ದ ಕೊಡ್ತದೆ ನಮಗೆ ಆದರೆ ನಾವು ಇದೇ ಅವ್ಯವಸ್ಥೆಗೆ ಕಾರಣ ಅಂತ ಹೇಳ್ತಾಯಿದ್ದೆ ಯಾಕೆ ಹೀಗಾಯಿತು ಅಂದರೆ ಇಂಥ ಈ ಎಲ್ಲ ವಿಶಾಲವಾದ ಅರ್ಥವನ್ನು ಕೊಡುವಂತಹ ಈ ಇನ್ನೊಂದು ಪದ ಧರ್ಮ ಎನ್ನುವಂಥ ಪದಕ್ಕೆ ತತ್ ಏನು ಸಂವಾದಿಯಾದಂಥ ಇನ್ನೊಂದು ಪದ ಬೇರೆ ಯಾವ ಭಾಷೆಯಲ್ಲೂ ಸಹ ನಮಗೆ ಸಿಗೋದಿಲ್ಲ ಹಾಗಾಗಿ ಏನಾಯಿತು ಅಂದರೆ ನಮ್ಮಲ್ಲಿ ಇಂದು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಏನು ಹೇಳ್ತೇವೆ ಅಂದರೆ ರಿಲೀಜನ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಅಥವಾ ಇನ್ನು ಒಂದೆರಡು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಮಜಹಬ್ ಅಂತ ಕರಿತೇವೆ ಈ ಎಲ್ಲ ಪದಗಳನ್ನು ನಾವು ಧರ್ಮ ಎನ್ನುವಂಥ ಪದದಿಂದ ಅನುವಾದ ಮಾಡಿಕೊಂಡಿದ್ದೇವೆ ಇದೇ ನಮ್ಮ ಎಲ್ಲ ಗೊಂದಲಕ್ಕೆ ಮೂಲಭೂತವಾದಂಥ ಕಾರಣ ಇದರನ್ನು ಈ ಧರ್ಮ ಎನ್ನುವಂಥ ಪದದ ನಿಜವಾದ ಅರ್ಥವನ್ನು ಹಾಳು ಮಾಡೋದಕ್ಕೆ ಇವು ಮೂಲತಃ ಕಾರಣವಾಗಿವೆ ವಾಸ್ತವಿಕವಾಗಿ ಈ ಪದಗಳನ್ನು ರಿಲಿಜನ್ ಅಥವಾ ಮಜಹಬ್ ಎನ್ನುವಂಥ ಪದಗಳನ್ನು ನಾವು ಏನಂತ ಮಾಡಬೇಕಿತ್ತು ಅಂದರೆ ಮತಗಳು ಅಂತಲಾಗಲಿ ಅಥವಾ ಮತಾಚಾರಗಳು ಎಂಬುದಾಗಲಿ ನಾವು ಅನುವಾದ ಮಾಡಬೇಕಾಗಿತ್ತು ಆದರೆ ದುರ್ದೈವದಿಂದ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ಸಹ ಈ ಮತಗಳನ್ನು ಧರ್ಮ ಅಂತಲೇ ನಾವು ಕರೆದು ಮತ ಬೇರೆ ಧರ್ಮ ಬೇರೆ ಹಾಗಾಗಿ ಏನಾಯಿತು ಅಂದರೆ ಈ ಮತಾಚಾರದ ದೋಷಗಳನ್ನೆಲ್ಲ ನಾವು ಧರ್ಮಕ್ಕೆ ತಳುಕು ಹಾಕಿಬಿಟ್ವಿ ಮತಾಚಾರದಲ್ಲಿ ಏನೇನು ದೋಷಗಳಿವೆಯೋ ಅದೆಲ್ಲವನ್ನೂ ಧರ್ಮಕ್ಕೂ ಸಹ ಅಂಟಿಸ್ತೀವಿ ಮತಾಚಾರ ಒಂದು ದೃಷ್ಟಿಯಲ್ಲಿ ಧರ್ಮಕ್ಕಿಂತ ತೀರ ಬೇರೆಯಲ್ಲ ಆದರೂ ಒಂದು ನೆನಪಿಟ್ಕೊಳ್ಬೇಕು ಮತಾಚಾರವೇ ಧರ್ಮ ಅಲ್ಲ ಹಾಗಾಗಿ ಈ ಧರ್ಮ ಎನ್ನುವಂತಹ ಶಬ್ದದ ಬಗ್ಗೆ ನಾವು ಸ್ವಲ್ಪ ತಲೆ ಬಿಸಿ ಮಾಡಿಕೊಳ್ಬೇಕು ಹಾಗಿದ್ದರೆ ಧರ್ಮ ಯಾವುದು ಅಂತ ಪ್ರಶ್ನೆ ಏಕೆಂದರೆ ಗೀತೆಯಲ್ಲಿ ಯದಾ ಯದಾಯ ಧರ್ಮಸ್ಥೆ ಗ್ಲಾನಿರ್ಭವತೆ ಅಂತಾನೆ ಹಾಗಿದ್ದರೆ ಧರ್ಮ ಅಂದರೆ ಯಾವುದು ಅಂದರೆ ಈ ಪ್ರಶ್ನೆ ಕೇಳಿದ ತಕ್ಷಣ ನಾವೇನು ಬಹಳ ಬುದ್ಧಿವಂತಿಕೆ ನೆಲೆಯಲ್ಲಿ ಧರ್ಮ ಅಂದರೆ ಏನು ಅದು ಏನು ಯಾಕಾಗಿ ಅನ್ನುವಂಥ ಪ್ರಶ್ನೆ ನಾವು ಕೇಳ್ತೇವೆ ಅದು ನಮ್ಮ ಪ್ರಶ್ನೆ ಹೊಸ್ತೇನಲ್ಲ ತೀರಾ ಹಳೆಯಿತು ಇದು ನಮ್ಮ ಹಿಂದಿನವರು ಸಾಕಷ್ಟು ಇದನ್ನು ಕೇಳಿಬಿಟ್ಬಿಟ್ಟಿದ್ದಾರೆ ನಿಮಗೆ ಮಹಾಭಾರತದ ಒಂದು ಸಂದರ್ಭ ನೆನೆಸ್ಕೊಳ್ಳಿ ಪಾಂಡವರು ವನವಾಸವನ್ನು ಮುಗಿಸಿ ಇನ್ನೇನು ಮುಂದೆ ಅಜ್ಞಾತವಾಸಕ್ಕೆ ಹೋಗಬೇಕು ಆ ಸಂದರ್ಭದಲ್ಲಿ ಅಲ್ಲೊಂದು ಸನ್ನಿವೇಶ ಬರುತ್ತೆ ಒಂದು ವಿಪ್ರನ ಯಜ್ಞ ಸಂರಕ್ಷಣೆಗೆ ಬೇಕಾದಂತಹ ಸಮಿತಿನ ಕಟ್ಟುಗಳನ್ನು ಯಾವುದೋ ಒಂದು ಜಿಂಕೆ ಅದು ಎತ್ತಿಕೊಂಡು ಹೋಯ್ತಂತೆ ಈ ಕಥೆ ಹೇಳುತ್ತೆ ಬಹಳ ವಿಚಿತ್ರವಾದ ಒಂದು ಸನ್ನಿವೇಶ ಈ ಜಿಂಕೆ ಸಮಿತಿಗಳನ್ನು ತಿನ್ನೋದಿಲ್ಲ ಆದರೆ ಆ ಜಿಂಕೆ ಕೋಡಿಗೆ ಸಿಕ್ಕಿಸಿಕೊಂಡು ಹೋಯ್ತಂತೆ ಅದು ಯಾಕೋ ಗೊತ್ತಿಲ್ಲ ಕೊನೆಗೆ ಇದನ್ನು ಹುಡುಕೊಂಡು ಅವನು ಬಂದು ಕೇಳಿದ್ನಂತೆ ಪಾಂಡವರಲ್ಲಿ ಕುಳಿತಿದ್ರಂತೆ ನನಗೆ ಏನಾದರೂ ಮಾಡಿ ಅದನ್ನು ತಂದು ಕೊಡಿ ಅಂತ ಆಗ ನಕುಲ ಹೋದ ಸಹದೇವ ಹೋದ ಕೊನೆಗೆ ಮೂರು ಲೋಕದ ಕೆಚ್ಚದೆ ಕಲಿಪಾರ್ಥ ಅರ್ಜುನ ಹೋದ ಕೊನೆಗೆ ಭೀಮನು ಹೋದ ಹೋದವರೆಲ್ಲರೂ ಹೋಗೇ ಹೋದರೆ ಅಷ್ಟು ವಾಪಸ್ ಯಾರೂ ನೀರು ತಂದಿಲ್ಲ ಧರ್ಮರಾಜನಿಗೆ ಬಾಯಾರಿಕೆ ಆಗಿತ್ತು ಕೊನೆಗೆ ಇವನಿಗೆ ಬಾಯಾರಿಕೆ ಆದ ಸಂಕಟಕ್ಕಿಂತಲೂ ತನ್ನ ತಮ್ಮಂದಿರು ವಾಪಸ್ ಬರಲಿಲ್ಲ ಎನ್ನುವಂಥ ಸಂಕಟ ಹೆಚ್ಚಾಯಿತು ಇವನೇ ಹುಡುಕಿಕೊಂಡು ಅಲ್ಲಿಗೆ ಹೋದ ಕಥೆ ಗೊತ್ತು ನಿಮಗೆ ಹೋದಾಗ ನೀರು ಕುಡಿಲಿಕ್ಕೆ ಮುಂದಾಗ್ತಾನೆ ಆಗ ಅಲ್ಲಿ ಒಂದು ಯಕ್ಷ ಸ್ವಲ್ಪ ನಿಲ್ಲು ಅಂತ ಹೇಳಿತು ಧರ್ಮರಾಧನೆ ನನ್ನ ಮಾತನ್ನು ಕೇಳದೇ ಇದ್ದದ್ರಿಂದ ನಿನ್ನ ತಮ್ಮಂದಿರದೆಲ್ಲ ಈ ನದಿಯ ದಡದಲ್ಲಿ ಹೆಣವಾಗಿ ಬಿದ್ದಿದ್ದಾರೆ ನೀನು ಹಾಗೇ ಆಗಬೇಕು ಅಂತಾದರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಬೇಡ ಇಲ್ಲ ನಿನಗೆ ಬದುಕಬೇಕು ಅಂತ ಆಸೆ ಇದ್ದರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀರನ್ನು ಕುಡಿ ಇಷ್ಟೆ ಯಕ್ಷ ಅಂತ ಶಬ್ದ ಯಕ್ಷ ಅನ್ನೋದಕ್ಕೆ ಅರ್ಥ ನಿರ್ದಿಷ್ಟವಾದ ರೂಪ ಇಲ್ಲದೇ ಇರುವುದು ಅಂತ ಅರ್ಥ ಹಾಗಾಗಿ ಯಕ್ಷ ಪ್ರಶ್ನೆ ಎನ್ನುವಂಥ ಒಂದು ಸಂದರ್ಭ ಅಲ್ಲಿ ಏನಾಗತ್ತೆ ಅಂದರೆ ಧರ್ಮರಾಜನ ಹತ್ರ ಈ ಯಕ್ಷ ಅಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾನೆ ಏನು ಅಂದರೆ ಕೋ ಧರ್ಮ ಎನ್ನುವಂಥದ್ದು ಧರ್ಮರಾಜನ ಹತ್ರ ಯಕ್ಷ ಕೇಳಿದಂಥ ಪ್ರಶ್ನೆ ಧರ್ಮರಾಜ ಧರ್ಮ ಅಂದರೆ ಏನು ಅಂತ ಯಾಕೆ ಧರ್ಮರಾಜನ ಹತ್ರ ಈ ಪ್ರಶ್ನೆ ಕೇಳಿತು ಎಷ್ಟೋ ಪ್ರಶ್ನೆಗಳನ್ನು ಯಕ್ಷ ಕೇಳಿದ್ದಾನೆ ಇದ್ದರೂ ಇರಬಹುದು ಹೆಸರೇ ಧರ್ಮರಾಜ ಜೀವನದಲ್ಲಿ ಯಾವಾಗಲೂ ಧಾರ್ಮಿಕನಾಗಿ ಬದುಕಿದವನು ಇಂಥವನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಇದ್ದರೆ ಇನ್ಯಾರು ಕೊಟ್ಟಾರು ಎನ್ನುವಂತಹ ಹಿನ್ನೆಲೆಯಲ್ಲಿ ಯಕ್ಷ ನೇರವಾಗಿ ಧರ್ಮರಾಜನ ಹತ್ರ ಈ ಪ್ರಶ್ನೆಯನ್ನು ಸಹ ಕೇಳಿದ್ದಾನೆ ಅಂತ ನಾವು ಭಾವಿಸೋಣ కో ధర్మః ధర్మ అంటే ఏను అంటే ప్రశ్న కేట ధర్మరాజ ఉత్తరిస్తానే తర్కో అప్రతిష్ఠః శ్రుతయో విభిన్నః నైకో మునిహి యస్య వచః ప్రమాణం ధర్మస్య తత్వం నిహితం గుహాయాం మహాజనో ఏన గతస్స పంథాః ఇది ధర్మరాజ కొట్టంత ఉత్తర ಇದರ ಅರ್ಥ ಏನು ಅಂದರೆ ಯಕ್ಷ ತರ್ಕಕ್ಕೆ ನಿರ್ದಿಷ್ಟವಾದ ನಿಲುಗಡೆ ಎನ್ನುವಂಥದ್ದು ಇಲ್ಲ ಒಂದು ಯಾಕೆ ಅಂದರೆ ಪ್ರತಿಯೊಂದು ತರ್ಕವೂ ಸಹ ತರ್ಕ ಮಾಡುವವನ ಬುದ್ಧಿವಂತಿಕೆಯ ಮೇಲೆ ಬೆಳೀತಾ ಹೋಗ್ತದೆ ಹಾಗಾಗಿ ಅದಕ್ಕೆ ಇದೇ ನಿರ್ದಿಷ್ಟವಾದ ಕೊನೆ ಅನ್ನೋದು ಇಲ್ಲ ಹಾಗಾಗಿ ತರ್ಕಕ್ಕೆ ಒಂದು ನಿರ್ದಿಷ್ಟವಾದ ಗಡಿ ಅನ್ನೋದಿಲ್ಲ ಅಪ್ರತಿಷ್ಠ ಆಯಿತು ಹಾಗಿದ್ರೆ ಶ್ರುತಿಯನ್ನು ನಂಬೋಣ ಅಂದರೆ ಯಾವ ಶ್ರುತಿಯ ಮಾತನ್ನು ನಂಬಬೇಕು ಶ್ರುತೆಯೋ ವಿಭಿನ್ನ ಶ್ರುತಿಗಳು ಸಹ ಬೇರೆ ಬೇರೆಯಾಗಿ ಇವೆ ಆಯಿತು ಋಷಿಗಳ ಮಾತನ್ನು ಕೇಳೋಣ ಅಂದರೆ ಯಾವ ಋಷಿಯ ಮಾತನ್ನು ಕೇಳಬೇಕು ನಾವು ಯಾಕೆಂದರೆ ನೈಕೋ ಮುನಿ ಯಸ್ಯ ವಚಃ ಪ್ರಮಾಣ ಒಬ್ಬ ಮುನಿಯಲ್ಲ ಆ ಒಬ್ಬನೇ ಇದ್ದಿದ್ರೆ ಅವನ ಮಾತನ್ನೇ ನಾವು ಪ್ರಮಾಣ ಅಂತ ನಾವು ಸ್ವೀಕರಿಸಬಹುದಾಗಿತ್ತು ನಾನು ಅವನ ಮಾತು ಪ್ರಮಾಣ ಅಂತ ಹೇಳ್ತೀರಿ ನೀವು ಇನ್ನೊಬ್ಬ ಮುನಿಯ ಮಾತನ್ನು ಪ್ರಮಾಣ ಅಂತ ಹೇಳ್ತೀನಿ ಕೊನೆಗೆ ಯಾರು ಗಟ್ಟಿಯಾಗಿ ಕೂಗ್ತಾರೋ ಅವರೇ ಗಟ್ಟಿ ಹೀಗಾಗಿ ಬಿಡ್ತದೆ ಆಯಿತು ಹಾಗಿದ್ರೆ ಏನು ಧರ್ಮಸ್ಯ ತತ್ವ ನಿಹಿತಂ ಗುಹಾಯಾಂ ಈ ಧರ್ಮದ ತತ್ವ ಅದು ಬಹಳ ರಹಸ್ಯವಾದದ್ದು ಆದರೂ ಸಹ ಒಂದು ಹೇಳ್ಬೋದು ಮಹಾಜನೋ ಏನ ಗತಸ್ಸ ದೊಡ್ಡವರು ಅನ್ನೋರು ಹೇಗೆ ನಡೆದುಕೊಳ್ತಾರೋ ಅದೇ ಧರ್ಮ ಅಂತ ಧರ್ಮರಾಜ ಉತ್ತರ ಕೊಟ್ಟ ಈ ಮಾತನ್ನು ಧರ್ಮರಾಜ ಹೇಳಿದಾಗ ಯಕ್ಷನಿಗೆ ಆಯಿತಂತೆ ಆದರೆ ನಮಗೆ ತೃಪ್ತಿ ಆಗೋದಿಲ್ಲ ಯಾಕೆ ಅಂದರೆ ಉಂಟು ಇದು ಒಂದು ರೀತಿಯ ಹಾರಿಕೆಯ ಉತ್ತರವೇನೋ ಅಂತ ಅನಿಸತ್ತೆ ನಮಗೆ ಮಹಾಜನೋ ಏನಗತಸ್ಸ ಪಂಥ ದೊಡ್ಡವರು ನಡೆದದ್ದೆಲ್ಲವದೂ ಸಹ ಸರಿಯಾದ ದಾರಿ ಅದೇ ಧರ್ಮ ಅಂತ ಈ ಶ್ಲೋಕ ಹೇಳುತ್ತೆ ಯಾಕೆ ಅಂದರೆ ನೋಡಿ ಈ ದೊಡ್ಡವರು ನಡೆದದ್ದೇ ದಾರಿ ಅಂದರೆ ಸಾರಿ ದೊಡ್ಡವರು ನಡೆದದ್ದೇ ಧರ್ಮ ಅವರು ನಡೆದದ್ದೇ ದಾರಿ ಅಂತಾದರೆ ಪ್ರಶ್ನೆ ಏನು ಅಂದರೆ ದೊಡ್ಡವರು ಯಾರು ಅಂತ ಪ್ರಶ್ನೆ ದೈಹಿಕವಾಗಿ ದೊಡ್ಡವರು ಅಥವಾ ಗೊತ್ತು ನಿಮಗೆ ವಿದ್ಯೆ ಹಣ ಅಧಿಕಾರ ಅಂತಸ್ತು ಕಾರು ಬಾರು ಕಾರ್ಬಾರು ಮಾಡೋರೆಲ್ಲರೂ ಸಹ ತುಂಬ ದೊಡ್ಡ ಸ್ಥಿಕೆಯಿಂದ ಕೂಡಿರ್ತಾರೆ ಅಲ್ವಾ ಸಮಾಜ ಇವರನ್ನು ದೊಡ್ಡವರು ಅಂತ ಗುರುತಿಸ್ತದೆ ಹಾಗಾಗಿ ಇವರಿಗೆ ಸಹಜವಾಗಿ ದೊಡ್ಡ ಸ್ಥಿಕೆ ಅನ್ನುವಂಥದ್ದು ಬರ್ತದೆ ಇದು ಎಲ್ಲರಿಗೂ ಸಹ ಗೊತ್ತಿದ್ದಂತಹ ವಿಷಯ ಮತ್ತೆ ಆದರೆ ನಮ್ಮನ್ನು ಕಾಡುವ ಪ್ರಶ್ನೆ ಏನು ಅಂದರೆ ಆದರೆ ಈ ದೊಡ್ಡತನ ಅವರನ್ನು ಧರ್ಮವಂತರನ್ನಾಗಿ ಮಾಡ್ತದೆಯಾ ಅಂತ ಕ್ವೆಶ್ಚನ್ ಮಾರ್ಕ್ ಅವರ ಅಂತಸ್ತು ಅಥವಾ ವಯಸ್ಸು ಅವರ ದುಡ್ಡು ಕಾಸು ರೂಪ ಇದ್ಯಾವುದು ಸಹ ಅವರನ್ನು ಧರ್ಮವಂತರನ್ನಾಗಿ ಮಾಡೋದಿಲ್ಲ ಇಂಥ ದೊಡ್ಡವರು ಮಾಡಿದ್ದಲ್ಲ ಧರ್ಮ ಅಂತ ಪ್ರಾಮಾಣಿಕರಾದವರು ಯಾರೂ ಸಹ ಒಪ್ಪೋದಿಲ್ಲ ಹಾಗಿದ್ರೆ ಯಾರು ಒಪ್ಪೋದು ಅಂದರೆ ಅವರ ಹಾಗೆ ಇನ್ನೊಬ್ಬ ಇರುವಂಥ ಮರಿ ದೊಡ್ಡವನು ಒಪ್ಪಿಕೊಳ್ಬೋದು ಅದನ್ನು ಚಿಲ್ಲರೆ ಅವರು ಹಾಗಿದ್ರೆ ಸಮಾಜ ಯಾರನ್ನು ದೊಡ್ಡವನು ಅಂತ ಗುರುತಿಸತ್ತೆ ಜನ ಯಾರನ್ನು ದೊಡ್ಡವರು ಅಂತ ಗುರುತಿಸ್ತಾರೆ ಅಂದರೆ ಸದಾಚಾರ ಸದ್ಗುಣ ಸಂಪನ್ನರನ್ನು ಲೋಕ ಏನಂತ ಗುರುತಿಸುತ್ತೆ ಆತ ಧರ್ಮವಂತ ಅಂತ ಗುರುತಿಸುತ್ತೆ ಅವರನ್ನೇ ನಾವು ದೊಡ್ಡವರು ಅಂತ ಹೇಳ್ತೇವೆ ಆಗ ಏನಾಗುತ್ತೆ ಅಂದರೆ ಮತ್ತ ಪುನಃ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಸದಾಚಾರ ಸದ್ಗುಣಗಳಿಗೆ ಮತ್ತ ಪುನಃ ಲಕ್ಷಣ ಏನು ಅಂತ ಪ್ರಶ್ನೆ ನಿಸ್ವಾರ್ಥ ಬುದ್ಧಿಯಿಂದ ಲೋಕಕ್ಕೆ ಉಪಕಾರಗೈದಂತಹ ಮಹಾನುಭಾವರನ್ನು ಜನರು ದೊಡ್ಡವರು ಅಂತ ಗುರುತಿಸ್ತಾರೆ ಇಷ್ಟನ್ನು ನಾವು ಒಪ್ಕೊಳ್ಬೋದು ಅಂಥವರು ಮಾಡಿದ ಎಲ್ಲ ಕಾರ್ಯಗಳು ಸಹ ಧರ್ಮ ಕಾರ್ಯಗಳೇ ಅಂತ ನಾವು ಎಲ್ಲ ಕಡೆಗೂ ಸಹ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಂತ ತೊಡ್ಕೊಂಡು ಮತ್ತೆ ಪುನಃ ಯಾಕೆ ಅಂದರೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ ನೋಡಿ ತ್ರೇತಾಯುಗದ ರಾಮಚಂದ್ರ ನಮಗೆ ಅತ್ಯಂತ ಪೂಜನೀಯ ವ್ಯಕ್ತಿ ಹಾಗೆ ಈ ಗೀತೆಯನ್ನು ಉಪದೇಶ ಮಾಡ್ತಾ ಇರುವಂಥ ದ್ವಾಪರಾಯುಧ ಶ್ರೀಕೃಷ್ಣ ನಮಗೆಲ್ಲರಿಗೂ ಸಹ ಆರಾಧ್ಯ ವ್ಯಕ್ತಿ ಸಮಾಜ ಅವರನ್ನು ದೊಡ್ಡವರು ಅಂತನೂ ಸಹ ಗುರುತಿಸಿದೆ ಹಾಗೆ ಕಂಡು ಅವರನ್ನು ಆರಾಧಿಸಿದೆ ನಾವು ಆರಾಧಿಸ್ತಾ ಇದ್ದೇವೆ ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ ದೊಡ್ಡವರು ಅಂತ ಕರೆಸಿಕೊಂಡವರು ಮಾಡಿದ್ದೆಲ್ಲವದೂ ಸಹ ನಮಗೆ ಧರ್ಮ ಆಗುವುದಿಲ್ಲ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ ಇಬ್ಬರೂ ನಮಗೆ ಪೂಜ್ಯರು ಆದರೆ ಇಬ್ಬರೂ ಸಹ ತಮ್ಮ ಜೀವನದಲ್ಲಿ ಶ್ರೀ ಗಣೇಶಾಯ ನಮಃ ಅಂತ ಮೊದಲು ಮಾಡಿದ್ದೇನು ಅಂದರೆ ಸ್ತ್ರೀಯರ ಹತ್ಯೆ ಎನ್ನುವಂಥ ಅಧರ್ಮವನ್ನು ಸ್ತ್ರೀ ಹತ್ಯೆಯನ್ನು ಧರ್ಮಶಾಸ್ತ್ರದ ಎಲ್ಲ ಶಾಖೆಗಳೂ ಅಧರ್ಮ ಅಂತ ಕರೆದೇವೆ ಸ್ವಲ್ಪ ವಿಚಾರ ಮಾಡಿ ವಿಶ್ವಾಮಿತ್ರರ ಜೊತೆಗೆ ಹೋಗುವಾಗ ವಿಶ್ವಾಮಿತ್ರ ಹೇಳಲು ತಾಟಗೆ ಬರ್ತಾ ಇದ್ದಾಳೆ ಬಿಡು ಬಾಣನ ಅಂತ ರಾಮನ ಬಾಣಕ್ಕೆ ಮೊದಲು ಗುರಿಯಾದವಳು ಯಾರು ಒಬ್ಬಾಕೆ ಸ್ತ್ರೀ ಅಲ್ವಾ ಹಾಗೆ ಮುಂದುವರೆದು ಬಂದರೆ ನಾವು ದ್ವಾಪರಾಯಕ್ಕೆ ಬಂದರೆ ಕೃಷ್ಣ ಮೊದಲು ಸಾಯಿಸಿದ್ಯಾರನ್ನ ಪೂತನಿಯನ್ನ ಹೇಳಿ ಈ ದೊಡ್ಡವರು ಅಂತ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ಸಹ ನಾನು ನೀವು ಧರ್ಮ ಅಂತ ಸ್ವೀಕರಿಸಿದರೆ ನಾವು ಈ ಕೆಲಸವನ್ನು ಮಾಡಬಹುದಾ ಸ್ವಲ್ಪ ವಿಚಾರ ಮಾಡಬೇಕು ಅಲ್ವಾ ಹಾಗಾಗಿ ಈ ಸ್ತ್ರೀ ಹತ್ಯೆ ಎನ್ನುವಂಥ ಅಧರ್ಮ ಕಾರ್ಯವನ್ನೇ ಇವರು ಮಾಡಿದರು ಆದರೆ ವ್ಯಾಖ್ಯಾನಕಾರರು ಇದನ್ನು ಬೇರೆ ಬೇರೆ ದೃಷ್ಟಿಯಿಂದ ದೃಷ್ಟಿಕೋನದಿಂದ ಸಮರ್ಥನೆ ಮಾಡಿದ್ದಾರೆ ಸಮರ್ಥನೆ ಮಾಡಬೇಕಾದ್ದು ಸರಿಯೇ ಪ್ರಶ್ನೆ ಅದಲ್ಲ ಆದರೆ ಬೇರೆಯವರು ಅಂದರೆ ನಮ್ಮ ನಿಮ್ಮಂಥ ಸಾಮಾನ್ಯ ಜನರು ಅನುಸರಿಸಬೇಕಾದಂಥ ಕಾರ್ಯ ಮಾಡಬೇಕಾದಂಥ ಧರ್ಮ ಇದಲ್ಲ ಹೀಗಿದ್ದಾಗ ದೊಡ್ಡವರು ಆಚರಿಸಿದ್ದೆಲ್ಲವುದೂ ಸಹ ಧರ್ಮ ಹೇಗಾಗುತ್ತದೆ ಅನ್ನೋದಷ್ಟೇ ಪ್ರಶ್ನೆ ಧರ್ಮರಾಜನ ಮಾತಿಗೆ ಇದು ಪೂರ್ವಪಕ್ಷ ಪಕ್ಷ ಅವನೇನು ಹೇಳಿದ ಮಹಾಜನೋ ಏನೋ ಗತಸ್ಸ ಪಂಥ ಅಂತ ಹಾಗಾಗಿ ದೊಡ್ಡವರು ಮಾಡಿದ್ದೆಲ್ಲವುದೂ ಸಹ ಧರ್ಮ ಆಗುವುದಿಲ್ಲ ಆದ್ದರಿಂದ ಧರ್ಮದ ಲಕ್ಷಣವನ್ನು ನಾವು ಬೇರೆ ಕಡೆಗೇ ನೋಡಬೇಕು ಎಲ್ಲಿ ನೋಡಬೇಕು ಅಂದರೆ ಮಹಾಭಾರತದಲ್ಲಿ ನಮಗೆ ಸಿಗ್ತದೆ ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೇ ಪ್ರಜಾ ಈಗ ನಾನು ಹಿಂದೊಮ್ಮೆ ಇದನ್ನು ಉಲ್ಲೇಖ ಮಾಡಿದ್ದೆ ಈಗ ಮತ್ತ ಇದನ್ನು ಹೇಳ್ತಾ ಇದ್ದೇನೆ ಈ ಮಾತನ್ನು ಇದರ ಅರ್ಥವನ್ನು ಕ್ರೋಢೀಕರಿಸಿ ಹೇಳಬೇಕು ಅಂದರೆ ಏನು ಅಂದರೆ ಸಕಲ ಮಾನವರ ವೈಯಕ್ತಿಕ ಹಾಗೂ ಸಾಮೂಹಿಕವಾದಂಥ ಹಿತವನ್ನು ಸಾಧಿಸಿಕೊಡುವ ವ್ಯವಸ್ಥೆಯೇ ಧರ್ಮ ಹೀಗೆ ನಾವು ಹೇಳಬಹುದು ಇದೂ ಸಹ ಸ್ಥೂಲವಾದ ವಿವರಣೆ ಅಷ್ಟೇ ಹೊರ್ತುನೂ ಸಹ ಅದು ಸಹ ನಿಷ್ಕೃಷ್ಟವಾದಂಥ ವಿವರಣೆ ಅಲ್ಲ ಯಾಕೆ ಅಂದರೆ ಇದಕ್ಕೂ ಸಹ ಮತ್ತೆ ಸಾಕಷ್ಟು ವಿವರಣೆಗಳು ಬೇಕಾಗ್ತವೆ ಮಹಾಭಾರತದ ಈ ಮಾತಿಗೆ ಮತ್ತೆ ನಾವು ಇನ್ನು ಹಿಂದಕ್ಕೆ ಹೋಗಿ ವಿವರಣೆಯನ್ನು ಬಯಸಿದರೆ ಮನು ಇದಕ್ಕೆ ಮತ್ತೊಂದು ವಿವರಣೆಯನ್ನು ಕೊಡ್ತಾನೆ ಧರ್ಮ ಎನ್ನುವಂಥದ್ದು ಕೇವಲ ಒಂದು ಮುಖದ್ದಲ್ಲ ಯಾಕೆಂದರೆ ಈ ಧರ್ಮಕ್ಕೆ ಹತ್ತು ಮುಖಗಳಿವೆ ಅಂತಾನೆ ಮನು ಮಹಾರಾಜ ಅಥವಾ ಮನು ಮುನಿ ಮನು ಋಷಿ ಯಾವ್ಯಾವುದಪ್ಪ ಅಂದರೆ ಧೃತಿ ಕ್ಷಮ ದಮಹ ಅಸ್ಥೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮ ಲಕ್ಷಣಂ ಇವಿಷ್ಟು ಧರ್ಮಕ್ಕೆ ಇರುವಂಥ ಹತ್ತು ಮುಖಗಳು ಏನು ಅಂದರೆ ಧೃತಿ ಅಂದರೆ ಧೈರ್ಯ ಅಂತ ಅರ್ಥ ಮತ್ತು ಮುಂದಿನದು ಕ್ಷಮೆ ಕ್ಷಮಾಗುಣ ಏನು ಬಂದರೂ ಸಹ ಸಹಿಸಿಕೊಳ್ಳುವಂಥದ್ದು ಮೂರನೆಯದು ದಮಃ ಅಂದರೆ ಮನೋ ನಿಗ್ರಹ ಮನಸ್ಸನ್ನು ನಿಗ್ರಹಿಸಿಕೊಳ್ಳುವಂಥದ್ದು ನಾಲ್ಕನೆಯದು ಅಸ್ಥೇಯಂ ಕಳ್ಳತನವನ್ನು ಮಾಡದೇ ಇರುವುದು ಐದನೆಯದು ಶುಚಿತ್ವ ಶುಚಿಯಾಗಿ ಇರುವಂಥದ್ದು ಆರನೆಯದು ಇಂದ್ರಿಯ ನಿಗ್ರಹ ಮತ್ತು ಏಳನೆಯದು ಧೀಹಿ ಅಂತ ಧೀಹಿ ಅನ್ನೋದಕ್ಕೆ ಅರ್ಥ ಬುದ್ಧಿ ಅಂತ ಅದಕ್ಕೆ ವಿವೇಕ ಅಂತ ಅರ್ಥ ಮತ್ತು ಎಂಟನೆಯದು ವಿದ್ಯಾ ವಿದ್ಯಾ ಅಂದರೆ ಆತ್ಮಜ್ಞಾನ ಅಂತ ಅರ್ಥ ಮತ್ತು ಸತ್ಯ ಒಂಬತ್ತನೇದು ಕೊನೆಗೆ ಹತ್ತನೇದು ಕ್ರೋಧವನ್ನು ಬಿಡುವುದು ಅಕ್ರೋಧ ಹೀಗೆ ಧರ್ಮಕ್ಕೆ ಹತ್ತು ಮುಖಗಳು ಅಂತ ಇದು ಮನು ನಮಗೆ ಕೊಟ್ಟಂತಹ ವಿವರಣೆ ಕೊನೆಗೆ ಅನಿಸಿರಬೇಕು ಮನುವಿಗೆ ಇದು ಸಹ ತೀರಾ ವಿಸ್ತೃತ ಆಯಿತೇನೋ ಅಂತ ಅನ್ನಿಸಿದಂಥ ಅವನೇ ಈ ಹತ್ತನ್ನು ಐದಕ್ಕಿಳಿಸ್ತಾನೆ ಮತ್ತು ಪುನಃ ಐದಕ್ಕಿಳಿಸಿ ಧರ್ಮದ ಪರಿಭಾಷೆಯನ್ನು ಆತ ಸಂಕ್ಷೇಪಗೊಳಿಸಿ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ನೋಡಿ ನಿಜವಾದ ಧರ್ಮ ಇವೇನೇ ಇವೇ ಯೂನಿವರ್ಸಲ್ ಆದಂಥ ಧರ್ಮಗಳು ಯಾವ್ಯಾವುದು ಅಂದರೆ ಅಹಿಂಸಾ ಮತ್ತೆ ಸತ್ಯಂ ಮೇಲೆ ಅಸ್ಥೇಯಂ ಶೌಚಂ ಇಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣೇ ಅಬ್ರವೀನ್ ಮನುಹು ಇವು ಧರ್ಮಕ್ಕೆ ಇರುವಂತಹ ಸಂಕ್ಷೇಪವಾದಂಥ ರೂಪಗಳು ಯಾವ್ಯಾವುದು ಅಂದರೆ ಮೊದಲನೇದು ಅಹಿಂಸಾ ಹಿಂಸೆಯನ್ನು ಮಾಡದೇ ಇರುವುದು ಮತ್ತು ಸಾಧ್ಯವಾದಷ್ಟು ಸತ್ಯವನ್ನೇ ಹೇಳುವುದು ಮತ್ತು ಕಳ್ಳತನವನ್ನು ಮಾಡದೇ ಇರುವುದು ಈ ಮಾತು ಹಿಂದೂ ಬಂದಿತ್ತು ಮೇಲೆ ಶೌಚಂ ಶುಚಿ ಆಗಿರುವುದು ಇದು ಸಹ ಹಿಂದೆ ಬಂದಿತ್ತು ಮತ್ತು ಇಂದ್ರಿಯ ನಿಗ್ರಹ ಇದು ಸಹ ಹಿಂದೆ ಬಂದಿತ್ತು ಈ ಐದನ್ನು ಧರ್ಮ ಅಂತ ಒಪ್ಪಿಕೊಂಡಾಗ ಎಲ್ಲರಿಗೂ ಸಹ ಕ್ಷೇಮವಾಗತ್ತೆ ಎಲ್ಲರೂ ಸಹ ಎಲ್ಲ ಮತದವರೂ ಸಹ ಪಾಲಿಸಬಹುದಂಥದ್ದು ಇದು ಅಂತ ಹಾಗಿದ್ರೆ ಏನು ಮೊದಲನೇದು ಅಂದರೆ ಅಹಿಂಸಾ ಅಹಿಂಸಾ ಅಂದರೆ ಏನು ಹಿಂಸೆಯನ್ನು ಮಾಡದೇ ಇರುವುದು ನಮಗೆ ಹಿಂಸೆಯನ್ನು ಮಾಡುವುದು ಅಂದರೆ ನಾವೇ ಒಂದು ಅರ್ಥ ಕಲ್ಪನೆ ಮಾಡಿಕೊಂಡಿದ್ದೇವೆ ಯಾವನೇ ಒಬ್ಬನಿಗೆ ಕೋಲಿನಿಂದ ಅಥವಾ ಕತ್ತಿಯಿಂದ ಮುಚ್ಚಿನಿಂದ ಹೊಡೆಯೋದು ಹಿಂಸೆ ಅಥವಾ ಸಾಯಿಸುವುದು ಹಿಂಸೆ ಅಂತ ಹಿಂಸೆ ಎನ್ನುವಂತಹ ಶಬ್ದದ ಅರ್ಥ ಇಷ್ಟು ಸಂಕೋಚವಾಗಿಲ್ಲ ತುಂಬ ಇದರ ಅರ್ಥ ವಿಶಾಲವಾಗಿಂಟು ಇವೆಲ್ಲವೂ ದೈಹಿಕವಾಗಿ ಮಾಡುವಂಥ ಹಿಂಸೆಗಳು ಆದರೆ ಇದಕ್ಕಿಂತಲೂ ಬಲವಾದ ಹಿಂಸೆ ಒಂದುಂಟು ಮಾನಸಿಕವಾಗಿ ಮಾಡುವಂಥ ಹಿಂಸೆ ಹಾಗಾಗಿ ಈ ದೈಹಿಕವಾದ ಹಿಂಸೆಗಿಂತಲೂ ಹೆಚ್ಚು ಬಲವತ್ತರವಾದಂಥದ್ದು ಮಾನಸಿಕವಾದಂಥ ಹಿಂಸೆ ಹಾಗಾಗಿ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ ಯಾರಿಗೂ ಯಾರಿಗೂ ಅಂದರೆ ಕೇವಲ ಮನುಷ್ಯನಿಗೂ ಅಷ್ಟೇ ಅಲ್ಲ ಮೂಕ ಮೂಕಪ್ರಾಣಿಗಳಿಗೂ ಸಹ ನೀನು ಯಾವುದೇ ತರಹವಾದ ಹಿಂಸೆಯನ್ನು ಮಾಡಬೇಡ ಹಾಗಾಗಿ ಈ ಹಿಂಸೆ ಎನ್ನುವಂಥದ್ದು ನಾವು ಇನ್ನೊಬ್ಬ ವ್ಯಕ್ತಿಗೆ ಇನ್ನೊಬ್ಬ ಮನುಷ್ಯನಿಗೆ ಮಾಡದೇ ಇರುವುದಷ್ಟೇ ಅಹಿಂಸೆ ಅಂತ ಕರೆಸಿಕೊಳ್ಳೋದಿಲ್ಲ ಯಾರಿಗೂ ಹಿಂಸೆಯನ್ನು ಮಾಡದೇ ಇದ್ದಾಗ ಮಾತ್ರ ಯಾರಿಗೂ ಅಂದರೆ ಮೂಕ ಪ್ರಾಣಿಗಳಿಗೂ ಸಹ ಹಿಂಸೆಯನ್ನು ಮಾಡದೇ ಇದ್ದಾಗ ಮಾತ್ರ ಅದು ಅಹಿಂಸೆ ಅಂತ ಕರೆಸಿಕೊಳ್ಳುತ್ತೆ ನೋಡಿ ನಮ್ಮ ಭಾರತೀಯರು ಕಂಡಂಥ ಧರ್ಮದ ಪರಿಧಿಯಲ್ಲಿ ಬರುವಂಥ ಈ ಹಂಸೆ ಎನ್ನುವಂಥದ್ದು ಎಷ್ಟು ವಿಶಾಲವಾದ ಅರ್ಥವನ್ನು ಕೊಡುತ್ತೆ ಅಂತ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಸನ್ಯಾಸಿಗಳಾದವರು ಈ ಹೋಗುವಾಗ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ನನ್ನಿಂದಾಗಿ ಯಾರಿಗೂ ಸಹ ಹಿಂಸೆ ಆಗುವುದಿಲ್ಲ ಯಾರಿಗೂ ಅಂದರೆ ಯಾವುದೇ ಪ್ರಾಣಿಜಾತಕ್ಕೂ ಸಹ ಹಾಗಾಗಿ ನನ್ನಿಂದಾಗಿ ಯಾರಿಗೂ ಸಹ ಭಯವಿಲ್ಲ ಅಂತ ಹೀಗೆ ನಿರ್ಭಯರಾಗಿ ಇರಬಹುದು ಅಂತ ಅವರು ಹೇಳಿ ಮುಂದಕ್ಕೆ ಹೋಗ್ತಾರೆ ಆದರೆ ಪ್ರಶ್ನೆ ಇಷ್ಟೇ ನಮ್ಮಲ್ಲಿ ಈ ಹಿಂಸೆ ಎನ್ನುವಂಥ ಶಬ್ದ ಬಂದಾಗ ಇನ್ನೊಂದು ಕೆಲವು ಮಧ್ಯೆಯಲ್ಲಿ ಆಕ್ಷೇಪಗಳೆಲ್ಲ ಹೇಳ್ತೇವೆ ಹಿಂಸೆಯನ್ನು ಮಾಡದೇ ಬದುಕೋದಕ್ಕಾಗತ್ತಾ ಅಂತ ಕೆಲವು ಜನರು ವಾದ ಯಾಕೆ ಆಗೋದಿಲ್ಲ ಅಂತ ಇನ್ನು ಕೆಲವು ಜನರು ವಾದ ಯಾಕೆಂದರೆ ನಮ್ಮಲ್ಲಿ ಈ ಆಹಾರವನ್ನು ಸ್ವೀಕರಿಸುವಂಥ ಕ್ರಮದಲ್ಲಿ ಹಿಂಸೆಯನ್ನು ಮಾಡಿಯೇ ಆಹಾರವನ್ನು ಸ್ವೀಕರಿಸುವಂಥ ಎಷ್ಟೋ ಸಮುದಾಯಗಳಿವೆ ಅವರು ಕೇಳ್ತಾರೆ ಅಂದರೆ ನಾವೇನೋ ಆಹಾರಕ್ಕೋಸ್ಕರ ಈ ಪ್ರಾಣಿಗಳನ್ನು ಹಿಂಸೆ ಮಾಡಿ ತಿಂತೇವೆ ಆದರೆ ಶಾಖಾಹಾರಿಗಳಾದವರು ಹಿಂಸೆ ಮಾಡೋದಿಲ್ವ ಅವರು ಹಿಂಸೆ ಮಾಡ್ತಾರೆ ಯಾಕೆ ಅಂದರೆ ಅಲ್ಲೂ ಸಹ ಭೂಮಿಯಲ್ಲಿ ಆ ಬೀಜವನ್ನು ನೀವು ಬಿತ್ತಿದರೆ ಅದು ಸಹ ಮೊಳಕೆಯಾಗಿ ಗಿಡವಾಗುತ್ತೆ ನೀವು ಬೇಯಿಸ್ಕೊಂಡು ತಿಂದಾಗ ಹಿಂಸೆ ಆಗೇ ಆಗತ್ತಲ್ಲ ಅಂತ ಅವ್ರ ವಾದ ಇವ್ರ ವಾದ ಏನು ಅಂದರೆ ಹೌದು ನಾವು ಹಿಂಸೆ ಮಾಡ್ತೇವೆ ಹಿಂಸೆ ಮಾಡಿದ್ದಕ್ಕೆ ಹೀಗೆ ಅಂತ ಕೆಲವು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೇವೆ ಆದರೆ ಒಂದು ಪ್ರಶ್ನೆ ಏನು ಅಂದರೆ ನಮಗೆ ಇಷ್ಟನ್ನು ಹಿಂಸೆ ಮಾಡದೆ ಬದುಕೋದಕ್ಕೆ ಆಗೋದಿಲ್ಲ ಆದರೆ ಪ್ರಾಣಿಗಳನ್ನೇ ಹಿಂಸಿಸಿ ನಾವು ಬದುಕಬೇಕು ಅಂತ ಹೇಳುವಲ್ಲಿ ಒಂದು ತೊಡಕುಂಟು ಏನು ಅಂದರೆ ನೋಡಿ ನಾವೆಲ್ಲರೂ ಸಹ ಒಂದು ಕಾಲದಲ್ಲಿ ತೀರಾ ಅನಾಗರಿಕರಾದವರು ನಾವೆಲ್ಲೋ ಗವಿಯಲ್ಲಿ ವಾಸ ಮಾಡ್ತಿದ್ವಿ ನಮ್ಮ ಆಹಾರವನ್ನು ಬೇಯಿಸ್ಕೊಂಡು ತಿನ್ನಬೇಕು ಅನ್ನುವಂಥ ಪರಿಜ್ಞಾನವೂ ನಮಗಿರಲಿಲ್ಲ ಕಲ್ಲುಗಳಿಂದ ಚೆಚ್ಕೊಂಡು ಮಾಡ್ಕೊಂಡು ತಿಂತಿದ್ವಿ ಆದರೆ ನಾವು ಇವತ್ತು ಸುಧಾರಣೆ ಆಗಿ 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 ನಾವೆಲ್ಲರೂ ಸಹ ಮತ್ತೆ ಪುನಃ ನಾಗರಿಕರು ಅನ್ನುವಂತಹ ಈ ಶಬ್ದದಿಂದ ನಮ್ಮನ್ನು ನಾವು ಗುರುತಿಸ್ಕೊಂಡಿದ್ದೇವೆ ಆದರೆ ಅಂದು ನಾವು ಯಾವ ಸ್ಥಿತಿಯಲ್ಲಿ ಇದ್ದು ಆಹಾರವನ್ನು ಸೇವಿಸ್ತಿದ್ವೋ ಇವತ್ತೂ ಸಹ ನಾವು ಬದುಕುವುದಕ್ಕೆ ಇನ್ನೊಂದು ಪ್ರಾಣಿಯನ್ನು ಹಿಂಸೆ ಮಾಡಿಯೇ ನಾವು ಬದುಕಿಗೆ ದಾರಿಯನ್ನು ಕಂಡುಕೊಳ್ಬೇಕಾ ಎನ್ನುವಂಥದ್ದು ಇವರು ಕೇಳುವ ಪ್ರಶ್ನೆ ಹಾಗಾಗಿ ಅಲ್ಲಿಗೆ ಏನು ತಾತ್ಪರ್ಯ ಆಗ್ತದೆ ಅಂದರೆ ಮನುಷ್ಯ ಬದುಕುವುದಕ್ಕೆ ಇನ್ನೊಂದು ಪ್ರಾಣಿಯನ್ನು ಹಿಂಸಿಸಲೇಬೇಕಾದದ್ದು ಇಲ್ಲ ಆದರೂ ಮತ್ತು ನಾನು ಹಿಂಸೆ ಮಾಡಿ ಬದುಕ್ತಾನೆ ಅಂತಾದರೆ ಅಲ್ಲಿಗೆ ಜಿಹ್ವಾ ಚಾಪಲ್ಯ ಒಂದನ್ನು ಬಿಟ್ಟರೆ ಇನ್ಯಾವ ಕಾರಣವೂ ಸಹ ಕಾಣುವುದಿಲ್ಲ ಅನ್ನೋದು ಇವರು ವಾದ ಹೀಗೆ ಈ ಹಿಂಸೆ ಮತ್ತು ಅಹಿಂಸೆ ಬಗ್ಗೆ ಸಾಕಷ್ಟು ವಿಚಾರಗಳು ಅಂದಿನಿಂದ ಹಿಡಿದು ಇಂದಿನವರೆಗೂ ಸಹ ನಡೀತಾನೇ ಬಂದಿವೆ ಆದರೆ ಒಂದು ಸತ್ಯ ಇಲ್ಲಿ ಒಂದೆನಪಿಟ್ಕೊಳ್ಬೇಕು ನಾವು ಮನುನೇ ಒಂದು ಮಾತನ್ನು ಹೇಳ್ತಾನೆ ಆತ ಹೇಳಿ ಕೇಳಿ ಕ್ಷತ್ರಿಯ ಏನು ಅಂದರೆ ಈ ಹಿಂಸೆ ಮತ್ತು ಮೈಥುನ ನಿದ್ರೆ ಇವೆಲ್ಲವೂ ಮನುಷ್ಯನಿಗೆ ತೀರಾ ಅವಶ್ಯಕವಾದವುಗಳು ಅವುಗಳನ್ನು ನೀವು ಮಾಡಿಬೇಕಿದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಇವುಗಳನ್ನು ಮಾಡಿದ್ರಿಂದ ಏನು ಅನುಕೂಲವಾಗುತ್ತೋ ಇವುಗಳಿಂದ ನೀವು ದೂರ ಸರದ ಇದಕ್ಕಿಂತ ಹೆಚ್ಚು ಅನುಕೂಲವಾಗುತ್ತೆ ಅಂತ ಮನುವಿನ ಮಾತು ಸ್ವಾತಂತ್ರ್ಯ ನಮಗೆ ಕೊಡ್ತಾನೆ ಅವನೇನು ಹೇಳೋದಿಲ್ಲ ಸ್ವಾರಸ್ಯ ಅಂದರೆ ಈಸೆ ಕ್ಷತ್ರಿಯ ಹಾಗಾಗಿ ಇವುಗಳಿಂದ ದೂರ ಸರಿದಾಗ ನಿಮಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಹಾಗಾಗಿ ಈ ಅಹಿಂಸೆ ಎನ್ನುವಂಥದ್ದು ನಿಜವಾಗಿಯೂ ಸಹ ನಮಗೆ ಬೇಕಾ ಅಂತ ಒಂದು ಪ್ರಶ್ನೆ ಮತ್ತೆ ಅಷ್ಟೇ ಅಲ್ಲ ನಮ್ಮಲ್ಲಿ ಆಹಾರಕ್ಕೋಸ್ಕರ ಯಾರು ಈ ಪ್ರಾಣಿಗಳನ್ನು ಹಿಂಸಿ ಅವರು ಇದು ಮಾಡ್ತಾರೋ ಅವರು ಒಬ್ಬ ಮನುಷ್ಯನನ್ನು ಹಿಂಸಿಸದೆ ಇರ್ಬೋದೇ ಅಷ್ಟೇ ಹೊರ್ತನು ಪ್ರಾಣಿಜಾತವನ್ನೆಲ್ಲ ಹಿಂಸೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಮನು ಮಹಾರಾಜ ಧರ್ಮದ ಪರಿಭಾಷೆಯಲ್ಲಿ ಇರುವಂಥ ಮೊದಲನೇ ಮುಖ ಏನುಂಟು ಅಹಿಂಸಾ ಅನ್ನೋದು ಯಾರಿಗೂ ಯಾವ ಕಾಲದಲ್ಲೂ ಹಿಂಸೆಯನ್ನು ಮಾಡದೇ ಇರುವಂಥದ್ದು ಧರ್ಮದ ಒಂದು ಮುಖ ಅದು ಮಾನಸಿಕವಾಗಿ ಆದರೂ ಇರ್ಬೋದು ಅಥವಾ ದೈಹಿಕವಾಗಿ ಆದರೂ ಇರ್ಬೋದು ಅಥವಾ ವಾಚಿಕವಾಗಿ ಆದರೂ ಸಹ ಇರಬಹುದು ಹೀಗೆ ಹಿಂಸೆಯನ್ನು ಮಾಡದೇ ಇರುವುದೇ ನಿಜವಾದ ಅಹಿಂಸೆ ಒಂದು ಅದಾದಮೇಲೆ ಮತ್ತೆ ಎರಡನೇದು ಸತ್ಯ ಸತ್ಯ ಅಂದರೆ ಏನು ಸತ್ಯ ಅಂದರೆ ನಮಗೆ ಗೊತ್ತು ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವುದಕ್ಕೆ ಸತ್ಯ ಅಂತ ಕರೀತೇವೆ ಅಂತ ಆದರೆ ನಮ್ಮ ಶಾಸ್ತ್ರಗಳು ಹೇಳ್ತವೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಹೌದು ಆದರೆ ಕೆಲವು ಸಂದರ್ಭದಲ್ಲಿ ನೀನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಆ ಸತ್ಯವನ್ನು ಹೇಳಿದರೆ ಏನು ಕೆಲಸ ಆಗಬೇಕಿತ್ತೋ ಅದಕ್ಕಿಂತ ಅನರ್ಥವೇ ಅಲ್ಲಿ ಹೆಚ್ಚಾಗ್ತದೆ ಹಾಗಾಗಿ ನೀನು ಹೇಳಿದಂಥ ಸತ್ಯವಾದ ಮಾತು ಅನರ್ಥವನ್ನು ಉಂಟು ಮಾಡ್ತದೆ ಅಂತಾದರೆ ಅದು ಸುಳ್ಳಿಗಿಂತಲೂ ದೊಡ್ಡ ಸುಳ್ಳಲ್ವ ಹಾಗಾಗಿ ಸತ್ಯ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವುದು ಅನ್ನೋದು ಆಂಶಿಕವಾಗಿ ಸತ್ಯವಾದ ಮಾತು ಅಷ್ಟೇ ಹೊರತು ಸಹ ಪರಿಪೂರ್ಣ ರೂಪದಲ್ಲಿ ಸತ್ಯವಾದ ಮಾತು ಅಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಕೆಲವು ಸಲ ಏನಾಗುತ್ತೆ ಅಂದರೆ ತೊಡಕೆ ಆಗಿಬಿಡುತ್ತೆ ಹಾಗಾಗಿ ನಮ್ಮಲ್ಲಿ ಸತ್ಯದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ ಏನು ಅಂದರೆ ಭೂತಹಿತಂ ಪ್ರೋಕ್ತಂ ನಾವು ಹೇಳುವಂತಹ ಮಾತಿನಿಂದ ನಮ್ಮ ಎದುರಿನಲ್ಲಿರುವಂಥ ವ್ಯಕ್ತಿಗಳಿಗೆ ಜೀವಿಗಳಿಗೆ ಪ್ರಾಣಿಗಳಿಗೆ ಹಿತವಾಗತ್ತೆ ಅಂತಾದರೆ ಆ ಕ್ಷಣದಲ್ಲಿ ಅದು ಸುಳ್ಳಾಗಿದ್ರೂ ಸಹ ಅದು ಸತ್ಯವೇ ನೀವು ಸತ್ಯ ಅಂತಲೇ ಅಂದ್ಕೊಂಡು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಬೇಕು ಕಂಡಿದ್ದನ್ನು ಕಂಡ ಹಾಗೆ ಹೇಳಬೇಕು ಅಂತ ಸತ್ಯವನ್ನೇ ಹೇಳಿದರೂ ಸಹ ಅದರಿಂದ ಅನರ್ಥವಾಗತ್ತೆ ಅಂತಾದರೆ ಆ ಸತ್ಯ ಅದು ಸತ್ಯ ಅಲ್ಲ ಸುಳ್ಳಿಗಿಂತಲೂ ದೊಡ್ಡ ಸುಳ್ಳು ಹಾಗಾಗಿ ಹೇಳುವ ಮಾತಿನಿಂದ ಎಷ್ಟು ಉಪಕಾರವಾಗತ್ತೆ ಎಷ್ಟು ಉಪದ್ರವ ಆಗತ್ತೆ ಅನ್ನೋದ ಮೇಲೆ ಆ ಮಾತು ಸತ್ಯವೋ ಸುಳ್ಳೋ ಅಂತ ತೀರ್ಮಾನ ಆಗುತ್ತೆ ಸತ್ಯಂ ಭೂತಹಿತಂ ಪ್ರೋಕ್ತಂ ಮತ್ತು ಇನ್ನೊಂದೇನು ಅಂದರೆ ನಮ್ಮಲ್ಲಿ ಸ್ವತಃ ವೇದವಾಣಿಯ ಒಂದು ಮಾತು ಹೇಳುತ್ತೆ ಸತ್ಯಂ ವದ ಧರ್ಮಂಚರ ಅಂತ ಅಲ್ಲಿ ಸತ್ಯವನ್ನು ಹೇಳು ಅಂದರೆ ಸತ್ಯವನ್ನೇ ಹೇಳು ಅನ್ನೋದಕ್ಕೆ ಅರ್ಥ ಏನು ಅಂದರೆ ಸುಳ್ಳನ್ನು ಹೇಳಬೇಡ ಅಂತ ಅಷ್ಟೇ ಅರ್ಥ ಯಾಕೆಂದರೆ ಈಗ ಮತ್ತೊಂದು ನಾನು ಹೇಳಿದೆ ಈಗ ತಾನೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಆ ಸತ್ಯದಿಂದ ಸಾಕಷ್ಟು ಅನರ್ಥಗಳಾಗಬಹುದು ಅಂಥ ಸಂದರ್ಭದಲ್ಲಿ ಅದು ಸತ್ಯ ಅಂತ ಅಂದ್ಕೊಂಡು ನೀನು ಹೇಳಬೇಕಿದ್ರೆ ನಿನ್ನ ನಾಲಿಗೆಯನ್ನು ಸಾಕಷ್ಟು ಬಿಗಿ ಹಿಡಿದು ಹೇಳಬೇಕಾಗತ್ತೆ ಹಾಗಾಗಿ ಸತ್ಯದ ಬಗ್ಗೆ ಸಾಕಷ್ಟು ಎಚ್ಚರ ಇರಲಿ ಅದಕ್ಕೋಸ್ಕರ ನಮ್ಮನ್ನು ಒಂದು ಮಾತು ಹೇಳ್ತಾರೆ ಸತ್ಯ ಇದು ಹೇಳು ಅಂತ ಯಾರಾದರೂ ಹೇಳಿದರೆ ಹೇಳೋದು ಸುಲಭ ಆದರೆ ಸತ್ಯ ಯಾವುದು ಅಂತ ತೀರ್ಮಾನ ಮಾಡೋದು ಬಹಳ ಕಷ್ಟ ಅಂತ ಮತ್ತೆ ಇನ್ನೂ ಮುಂದಕ್ಕೆ ಹೋಗಿ ನೋಡಿದರೆ ನಿಮಗೆ ಒಂದು ಘಟನೆಯನ್ನು ಹೇಳಬೇಕು ನಾನು ನಾವು ಹೇಳುವಂಥ ಸತ್ಯ ಸತ್ಯವೇ ಆಗಿದ್ದರೂ ಸಹ ಅದು ದುರುದ್ದೇಶದಿಂದ ಕೂಡಿದ್ದರೆ ಆ ಸತ್ಯ ಅದು ಸತ್ಯ ಅಲ್ಲ ಅದು ಸುಳ್ಳು ಅಂತ ನಮಗೆ ಮಹಾಭಾರತದ ಒಂದು ಕಥೆ ಗೊತ್ತಿರಬೇಕು ಮಹಾಭಾರತದ ಯುದ್ಧ ನಡೀತಾ ಇದ್ದಂಥ ಹದಿನೈದನೆಯ ದಿನ ದ್ರೋಣ ಪರ್ವ ಅಲ್ಲಿ ಅಶ್ವತ್ಥಾಮ ಸತ್ತ ಅಂತ ಹೇಳಬೇಕು ಅದರ ಸ್ವಾರಸ್ಯ ನೋಡಿ ಅಶ್ವತ್ಥಾಮ ಚಿರಂಜೀವಿ ಇದು ಅವನ ಅಪ್ಪನಾದಂಥ ದ್ರೋಣಾಚಾರ್ಯನಿಗೆ ಗೊತ್ತು ಅಲ್ವಾ ಆದ್ರೂ ಸಹ ಧರ್ಮರಾಜ ಏನು ಹೇಳಿದ ಅಂದರೆ ಅಶ್ವತ್ಥಾಮೋ ಹತಃ ಕುಂಜರ ಅಶ್ವತ್ಥಾಮ ಎನ್ನುವಂತಹ ಆನೆ ಸತ್ತಿತು ಸತ್ತಿತು ಜೋರಾಗಿ ಹೇಳಿದ ಕುಂಜರ ಅಂತ ಚಿಕ್ಕದಾಗಿ ಮೆಲು ಮೆಲುದನಿಯಲ್ಲಿ ಹೇಳಿದ ಸ್ವಾರಸ್ಯ ನೋಡಿ ಗೊತ್ತು ಅಶ್ವತ್ಥಾಮ ಚಿರಂಜೀವಿ ಸಾಯೋದಿಲ್ಲ ಅಂತ ಆದರೂ ಸಹ ಪ್ರಶ್ನೆ ಇಷ್ಟೇ ಹೇಳಿದವನು ಯಾರು ಧರ್ಮರಾಜ ಎಂದೂ ಸುಳ್ಳು ಹೇಳುವವನಲ್ಲ ಅವನ ಬಾಯಿಂದ ಬಂದದ್ದಾದದ್ರಿಂದ ನನ್ನ ಮಗನ ಚಿರಂಜೀವತ್ವ ನಶಿಸಿರಬೇಕು ಅಂತ ಹೇಳಿ ಶಸ್ತ್ರವನ್ನು ಬಿಸಾಡಿದ ಧರ್ಮರಾಜ ಹೇಳಿದ್ದು ಸುಳ್ಳೋ ಸತ್ಯವೋ ಸತ್ಯವೇ ಅಂತ ಹೇಳಿದ್ದಾನೆ ಅಶ್ವತ್ಥಾಮೋ ಹತಃ ಕುಂಜರ ಆದರೆ ಹಾಗೆ ಹೇಳಿದಂತಹ ಧರ್ಮರಾಜನ ಮಾತು ಅಂದರೆ ಈ ಸತ್ಯ ಅದು ದುರುದ್ದೇಶದಿಂದ ಕೂಡಿತ್ತು ಹಾಗಾಗಿ ಸುಳ್ಳನ್ನು ಹೇಳಿದ್ರಿಂದ ಏನು ಆಗಬೇಕೋ ಅದು ಆಯ್ತಂತೆ ಅಲ್ಲಿ ಏನಾಯ್ತಂತೆ ಅಂದರೆ ಆವರೆಗೆ ಧರ್ಮರಾಜನ ರಥದ ಚಕ್ರ ಭೂಮಿಗಿಂತ ಒಂದಡಿ ಮೇಲಕ್ಕೇ ಹೋಗ್ತಿತ್ತಂತೆ ಯಾವಾಗಲೂ ಸಹ ಅಂದರೆ ಅವನ ರಥದ ಚಕ್ರ ಭೂಮಿಗೆ ತಾಗ್ತಾ ಇರಲಿಲ್ಲ ಅಂತ ಯಾವಾಗ ಧರ್ಮರಾಜ ಈ ಮಾತನ್ನು ಹೇಳಿದನೋ ತಕ್ಷಣವೇ ಅವನ ರಥ ನೆಲಕ್ಕೆ ಕುಸಿತಂತೆ ಕುಸಿದಿದ್ದು ರಥ ಅಲ್ಲ ಧರ್ಮರಾಜನ ವ್ಯಕ್ತಿತ್ವ ಹೇಳಿ ಸತ್ಯ ಇದು ಸುಳ್ಳು ಇದು ಅಂತ ತೀರ್ಮಾನ ಮಾಡುವುದು ಬಹಳ ಕಷ್ಟ ಹಾಗಾಗಿ ಸತ್ಯಂ ಭೂತಹಿತಂ ಪ್ರೋಕ್ತಂ ನೀವು ಯಾವುದನ್ನು ಹೇಳಿದರೆ ಜೀವಿಗಳಿಗೆ ಉಪಕಾರವಾಗತ್ತೋ ಅದು ಸತ್ಯ ಈ ಹಿನ್ನೆಲೆಯಲ್ಲಿ ಒಂದು ಮಾತು ಏನು ಅಂದರೆ ನಿರುಪಕಾರದ ಸತ್ಯಕ್ಕಿಂತಲೂ ಪರೋಪಕಾರಕ್ಕಾಗಿ ಹೇಳುವ ಸುಳ್ಳು ಹೆಚ್ಚು ಮೇಲು ಅಂತ ಹಾಗಾಗಿ ಇಂತಹ ಈ ಸತ್ಯ ಏನುಂಟಲ್ಲ ಇದು ಧರ್ಮದ ಎರಡನೆಯ ಮುಖ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದ್ನಲ್ಲ ಆ ಧರ್ಮದ ಗ್ಲಾನಿ ಯಾವುದು ಅನ್ನೋದು ನಾವು ಯಾವ ಇದರಿಂದ ಇವೆಲ್ಲವೂ ಸಹ ವಿಶ್ವಸತ್ಯವಾದಂಥವುಗಳು ಅದರಿಂದ ಇವು ಧರ್ಮದ ಮುಖಗಳಾಗ್ತವೆ ಹಾಗಾಗಿ ಅಹಿಂಸಾ ಸತ್ಯಂ ಈ ಧರ್ಮಕ್ಕಿರುವಂತಹ ಪಂಚಮುಖಗಳಲ್ಲಿ ನಾವು ಎರಡನ್ನು ನೋಡಿದ್ದೇವೆ ಇನ್ನು ಉಳಿದಂಥ ಮೂರು ಮುಖಗಳನ್ನು ನಾಳೆ ದಿವಸ ಆರುವರೆಗೆ ಸೇರಿದಾಗ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು